ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬೇಡ ಓಕೆ ಸೊ ಇವತ್ತು ವಿಶೇಷವಾಗಿ ನಾನು ಲಗ್ನಗಳ ಬಗ್ಗೆ ಮಾತಾಡಿದ್ದೆ ಓಕೆ ಲಗ್ನ ಲಗ್ನಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಮಾತಾಡಿದ್ದೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಯಾವ ರೀತಿ ಲಗ್ನ ಕೆಲಸ ಮಾಡ್ತಾ ಅದೆಲ್ಲ ಅಕ್ಯುರೇಟ್ ಪ್ರಿಡಿಕ್ಷನ್ ಇರುತ್ತೆ ಪರವಾಗಿಲ್ಲ ಸೊ ನೀವು ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಲಗ್ನವನ್ನು ನಿಮಗೆ ಲಗ್ನ ನೋಡಲಿಕ್ಕೆ ಗೊತ್ತಿದ್ದರೆ ನಿಮ್ಮ ಲಗ್ನವನ್ನು ನೀವು ನೋಡಿಕೊಂಡು ಆ ಪ್ರಿಡಿಕ್ಷನ್ ಸರಿ ಇದೆಯಾ ಅಥವಾ ಇಲ್ವಾ ಎಂಬುದನ್ನು ಕೂಡ ನೀವು ಪರೀಕ್ಷೆಗೆ ಒಳಪಡಿಸುವುದು ಹಾಗೆ ಗೊತ್ತಾಗುತ್ತೆ ನಮ್ಮ ಜ್ಯೋತಿಷ್ಯ ಎಷ್ಟರ ಮಟ್ಟಿಗೆ ಅಕ್ಯುರೇಟಾಗಿ ಕೆಲಸ ಮಾಡ್ತೇನೆ ಅಂತ ರೈತಾನೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಸೂಚನೆ ನಿಮಗೋಸ್ಕರ ಸೊಗೆ ನಾನು ಇಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತುತಪಡಿಸ್ತೇನೆ ಅದು ವಾಸ್ತು ಇರ್ಬೋದು ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಇನ್ನಿತರ ವಿಚಾರಗಳು ಏನೇ ಇದ್ದರೂ ಕೂಡ ಸೊ ಈ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಮ ವಿಚಾರಗಳು ಎಲ್ಲವೂ ಕೂಡ ನಮ್ಮ ಗುರುಗಳಿಂದ ಬಂದಿರುವಂಥದ್ದು ಋಷಿ ಮುನಿಗಳಿಂದ ಬಂದಿರುವಂಥದ್ದು ಇದರಲ್ಲಿ ನನ್ನ ಪಾತ್ರ ನಗಣ್ಯ ನಾನು ಏನೇನೂ ಅಲ್ಲ ಸೊ ನಾನು ಬರೀ ಮಾಧ್ಯಮವಾಗಿ ಕುಳಿತುಕೊಂಡು ನಿಮ್ಮ ಮುಂದೆ ನಾನು ಕಲ್ತದ್ದನ್ನು ನಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಒಂಥರ ಪ್ರಿಪೇರ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಕೆಲಸವನ್ನು ಅಷ್ಟೇ ಮಾಡ್ತಾ ಇದ್ದೇನೆ ಅದರ ತಿರುಳು ಏನುಂಟು ಅಥವಾ ಅದರ ಮೂಲ ಏನುಂಟು ಅದು ಗುರುಗಳಿಗೆ ಸಂಬಂಧಪಟ್ಟದ್ದು ಋಷಿ ಮುನಿಗಳಿಗೆ ಸಂಬಂಧಪಟ್ಟು ಇದರಲ್ಲಿ ನನ್ನ ಪಾತ್ರ ಏನೇನು ಕೂಡ ಇರುವುದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಂದು ಅಕ್ಕಿ ಅಂತ ಉಂಟು ಅಕ್ಕಿ ಓಕೆ ಅಕ್ಕಿ ಬೇಸ್ ಲೆವೆಲಲ್ಲಿರೋದು ಈ ಅಕ್ಕಿಯನ್ನಾಗಿ ಹೇಗೆ ಮಾಡಿ ಬೇಕಾದ್ರೆ ನೀವು ಊಟ ಮಾಡ್ಬೋದಾನೆ ನಿಮಗೆ ರುಚಿಗೆ ತಕ್ಕಂತೆ ರೈತನೇ ಅದು ಅಕ್ಕಿಯನ್ನು ಇಟ್ಕೊಂಡು ನೀವು ಇಡ್ಲಿ ಮಾಡ್ತೀರಾ ನೀವು ದೋಸೆ ಮಾಡ್ತೀರಾ ನೀವು ಪುಳಿಯೋಗರೆ ಮಾಡ್ತೀರಾ ಅಲ್ವಾ ನೀವು ಅದರಲ್ಲಿ ಬಿರಿಯಾನಿ ಮಾಡ್ತೀರಾ ನೀವು ಪುಲಾವ್ ಮಾಡ್ತೀರಾ ಏನು ಬೇಕಾದರೂ ಮಾಡ್ಬೋದಾನೆ ರೈತನೇ ಸೊ ಸೇಮ್ ಪ್ರೊಸೀಜರ್ ಅಲ್ವಾ ಇಲ್ಲಿ ಕೂಡ ಇಲ್ಲಿ ಗುರುಗಳು ಏನೋ ಕೊಟ್ಟಿರ್ತಾರೆ ಋಷಿ ಮನೆಗಳಿಂದ ಬಂದಿರುವಂಥದ್ದು ಗುರುಗಳಿಂದ ನಮಗೆ ದಕ್ಕಿರುವಂಥದ್ದು ಅದೇನೋ ಕೊಟ್ಟಿರ್ತಾರೆ ನಮಗೆ ಒಂದು ಅಕ್ಕಿಯನ್ನೇ ಕೊಟ್ಟು ನಮಗೆ ಹೇಗೆ ಬೇಕೋ ಅದನ್ನು ಬೇಯಿಸ್ತಾ ಇರ್ತೇವೆ ಅಷ್ಟೇ ಅದಕ್ಕೆ ಕೆಲವೆಲ್ಲ ಮಸಾಲೆಗಳನ್ನೆಲ್ಲ ಹಾಕಿ ಬೇಯಿಸೋದನ್ನು ನಿಮ್ಮ ಮುಂದೆ ಪ್ರಯತ್ನ ಅಂತೂ ಮಾಡ್ತೇನೆ ಬಟ್ ಅದರ ಬೇಸ್ ಏನುಂಟು ಅಥವಾ ನಾಲೆಜ್ ಏನುಂಟು ಅದೆಲ್ಲವೂ ಕೂಡ ಅಲ್ಲಿಂದಲೇ ದಕ್ಕಿರುವಂಥದ್ದು ಇದರಲ್ಲಿ ನನ್ನ ಪಾತ್ರ ಇಲ್ಲ ನಾನು ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಓಕೆನಾ ಅಲ್ಲಿಂದ ಏನುಂಟು ಅದನ್ನು ಮಿಕ್ಸಪ್ ಮಾಡಿ ಒಂಥರ ನಮಗೆ ಬೇಕಾದಾಗೆ ರುಚಿಕರವಾಗಿ ಪ್ರಿಪೇರ್ ಮಾಡಿ ಕೊಡುವಂಥ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೇನೆ ಇದರ ಶ್ರೇಯಸ್ ಏನೇ ಇದ್ದರೂ ಕೂಡ ನಮ್ಮ ಗುರುಗಳಿಗೆ ಋಷಿ ಮುನಿಗಳಿಗೆ ಬೆಟ್ರೆ ಬೇರೆ ಏನಿಲ್ಲ ಓಕೆನಾ ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಓಕೆ ಸೊ ಬಂದ ಮೇಡಮ್ ನಿನ್ನೆ ನಾನು ವಿಶೇಷ ರೀತಿಯಲ್ಲಿ ಮಕರ ಲಗ್ನದ ಬಗ್ಗೆ ಮಾತಾಡಿದೆ ರೈಟ್ ಆ ಮಕರ ಲಗ್ನ ಯಾವ ರೀತಿಯಪ್ಪ ಕೆಲಸ ಮಾಡುತ್ತೆ ಅಂತ ತುಂಬ ಜನ ಮೆಸೇಜ್ ಮಾಡಿದರು ನನಗೆ ತೋ ನೀವು ಹೇಳಿದ ಮಕರ ಲಗ್ನ ನಿಜವಾಗಿಯೂ ಸರಿಯಾಗಿ ಇತ್ತು ಅಂತ ಓಕೆ ನಮ್ಮ ಋಷಿಮುನಿಗಳು ಏನು ಹೇಳಿಕೊಟ್ಟಿರ್ತಾರೆ ಅಥವಾ ಋಷಿಮುನಿಗಳೇನು ಬರೆದಿಟ್ಟು ಅಲ್ವಾ ನಮ್ಮ ಪರಾಶರ ಮುನಿ ವಿಶೇಷ ರೀತಿ ಅಲ್ವ ಅದೇ ಅಕ್ಯುರೇಟಾಗಿ ಇರುತ್ತಲ್ಲ ಸುಮ್ಮನಂತೂ ಅಲ್ಲ ಅಲ್ವಾ ಅವ್ರು ಏನೋನೋ ತಿಳ್ಕೊಂಡಿರ್ತಾರೆ ದಿವ್ಯ ದೃಷ್ಟಿಯಿಂದ ಅದನ್ನು ನಮಗೆ ಬೇಕಾಗಿ ಕೊಟ್ಟು ಹೋಗಿರ್ತಾರೆ ಅದನ್ನು ಸ್ಟಡಿ ಮಾಡೋದು ಅಲ್ವಾ ನಮ್ಮ ಕೆಲಸ ನಮಗೆ ಹೇಗೆ ಬೇಕೋ ಹಾಗೆ ಪ್ರಿಪೇರ್ ಕೂಡ ನಮ್ಮ ಕೆಲಸ ಅಲ್ವಾ ಬೇಸ್ ಅಂತೂ ಅವರಿಂದಲೇ ಬಂದಿರುವಂಥದ್ದು ಅಲ್ವಾ ಶ್ರೇಯಸ್ ಎಲ್ಲ ಅವ್ರಿಗೇನೆ ಹೋಗುವಂಥದ್ದು ನಮ್ಮದಂತೂ ಖಂಡಿತ ಅಲ್ಲ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಮಕರ ಲಗ್ನದವರಿಗೆ ಹಲವಾರು ರೀತಿಯ ಪರಿಹಾರಗಳನ್ನು ನಿನ್ನೆ ಹೇಳೋಕ್ಕೆ ಪ್ರಯತ್ನ ಅಂತೂ ಮಾಡಿದ್ದೇನೆ ಸೊ ಎಲ್ಲಿವರೆಗೆ ಅದು ವರ್ಕ್ ಆಗುತ್ತೆ ನೋಡಿ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ ಅದರ ಜೊತೆಗೆ ಕರ್ಮ ಅಂತ ಏನಿದೆ ಕರ್ಮವನ್ನು ಸರಿ ಮಾಡಲಿಕ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಉಂಟು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಮಕರ ಲಗ್ನದವ್ರಿಗೆ ಒಂದು ವೇಳೆ ಸಾಲ ಸೋಲದ ವಿಚಾರ ಆಗ್ತಾ ಉಂಟು ಯಾಕೋ ಸಾಲದ ಮೇಲೆ ಸಾಲ ಆಗ್ತಾ ಉಂಟು ಕೆಲವರಿಗೆ ಕೆಲವರಿಗೆ ಭೂಮಿ ವಿಚಾರ ಸಮಸ್ಯೆ ಆಗ್ತಾ ಉಂಟು ಭೂಮಿ ವಿಚಾರದಲ್ಲಿ ಪೇಪರ್ ವರ್ಕ್ ಆಗ್ತಾನೆ ಇಲ್ಲ ಪೇಪರ್ ವರ್ಕ್ ಡನ್ ಆಗ್ತಾ ಇಲ್ಲ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇದೆ ಒಂದು ಕಡೆ ಬಹಳ ಬಾರಿ ಓಡಾಡಬೇಕಾಗುತ್ತೆ ನಮಗೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಇಟ್ಟುಕೊಳ್ಳೋಣ ಆನಂತರ ಕೆಲವರಿಗೆ ಮೇಜರಾಗಿ ಹೆಲ್ತ್ ಇಶ್ಯೂಸ್ ರೈತನೇ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧ ವಿಚಾರಗಳು ತುಂಬಾ ಎಲ್ಲ ಉಂಟು ಬಟ್ ಆರೋಗ್ಯದ ವಿಚಾರ ಸಮಸ್ಯೆ ಎಷ್ಟೇ ಮದ್ದು ಮಾಡಿದರೂ ನಮಗೆ ನಾಡ್ತಾ ಇಲ್ಲ ಸೊ ಇಂಥ ಪರಿಸ್ಥಿತಿ ಇರ್ಬೋದು ಅವರಿಗೆ ಮಕರ ಲಗ್ನದವ್ರಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಸೊ ಹಾಗಾದ್ಗೆ ನೀವು ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕರ್ಮ ಏನಿದೆ ಏನು ಮಾಡ್ತಾ ಇದ್ದೀರಾ ರೈತನ ಏನು ಮಾಡ್ತಾ ಇದ್ದೀರಾ ನಿಮ್ಮ ಕರ್ಮ ಯಾವ ರೀತಿ ಉಂಟು ಯಾರ ಜೊತೆಗೆ ಏನು ವ್ಯವಹಾರಗಳನ್ನು ಇಟ್ಟುಕೊಂಡಿದ್ದೀರಾ ನೀವು ಮಾಡುವಂಥ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಆ ನಾಜುಕೂತನ ಆನಂತರ ನಿಮ್ಮ ಒಂದು ಪರ್ಫೆಕ್ಷನ್ ಅಥವಾ ನಿಮ್ಮ ಒಂದು ಸತ್ಯಾಸತ್ಯದ ಅದರಲ್ಲಿ ಎಷ್ಟು ಅಡಕವಾಗಿದೆ ಇದನ್ನು ಬಹಳ ಬಾರಿಕೆಯ ಬಹಳ ಸೂಕ್ಷ್ಮ ರೀತಿಯಲ್ಲಿ ನೀವು ಪರಿಗಣಿಸ್ಬೇಕಂತ ಅಗತ್ಯ ಉಂಟು ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮಕರ ಲಗ್ನದವರಿಗೆ ಬೀಳುವಂಥ ಪೆಟ್ಟು ಇದೆಯಲ್ಲ ಅದು ಬಹಳ ದೊಡ್ಡ ಪೆಟ್ಟು ಬಿದ್ದು ಬೀಳುತ್ತೆ ಅದಕ್ಕೋಸ್ಕರ ಬಹಳ ಜಾಗೃತರಾಗಿರಬೇಕಾಗುತ್ತೆ ಯಾವುದೇ ವಿದ್ಯೆಯನ್ನು ಯಾರಿಂದ ಪಡ್ಕೊಂಡು ಉಪಯೋಗ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳ ವಿಚಾರದಲ್ಲಿ ಸಣ್ಣ ಮಕ್ಕಳ ವಿಚಾರದಲ್ಲಿ ಆನಂತರ ಪೇಪರ್ ವರ್ಕಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅಥವಾ ಯಾರಿಗೂ ಪೇಪರ್ ವರ್ಕಲ್ಲಿ ಮೋಸ ಮಾಡಿರುವಂಥದ್ದು ಅಥವಾ ಯಾವುದೋ ಬುಕ್ಸನ್ನು ತಂದು ಅದನ್ನು ಕಾಪಿ ಮಾಡಿರುವಂಥದ್ದು ಆನಂತರ ಇನ್ನೆಲ್ಲ ಕೆಲವು ವಿಚಾರಗಳು ಓಕೆ ಬುಧನಿಗೆ ಸಂಬಂಧ ಹಾಗಾದರೆ ಏನೋ ಒಂದು ಬಾರಕೀಯದಲ್ಲಿ ನೀವು ಬುಧನಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಅಂತ ಇದ್ದರೆ ಐತಾನೆ ಹಾಗಾದರೆ ಅದು ವ್ಯವಹಾರದಲ್ಲಿ ಕೂಡ ಸಮಸ್ಯೆ ಈಗ ನೀವೇನೋ ಒಂದು ವ್ಯವಹಾರ ಮಾಡ್ತಾ ಇದ್ದೀರಾ ಆ ವ್ಯವಹಾರದಲ್ಲಿ ವ್ಯವಹಾರ ಅಂದರೆ ಬುಧ ಅಲ್ಲಿ ನೀವು ಸುಳ್ಳು ಸುಳ್ಳು ಹೇಳ್ತೀರಾ ಅಥವಾ ನಿಮ್ಮ ನೀವೇನೊಂದು ಮೆಟೀರಿಯಲ್ ಮಾಡಿಕೊಡ್ತೀರಾ ಅದರಲ್ಲಿ ಮೋಸ ಅಥವಾ ಯಾವುದು ಕೊಡ್ತೀರಾ ಅದರಲ್ಲಿ ಮೋಸ ಏನೇ ಒಂದು ರೈಟ್ ತಾನೇ ಸೊ ಇದು ಮಾಡಿದಾಗ ಏನಾಗುತ್ತೆ ಆಗ ಕೂಡ ಬುಧ ಕೆಟ್ಟೋಗ್ಬಿಡಿ ಆಗೇನಾಗುತ್ತೆ ನಮ್ಮ ಮಕ್ಕಳಗ್ಗಿನದವ್ರಿಗೆ ವಿಶೇಷ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ದೇವರಾಣಿಗೆ ಹೇಳ್ತೇನೆ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ರೈತ ಸೊ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೇ ಆ ಮರ್ಕ್ಯುರಿಯನ್ನು ಸರಿಯಾಗಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ನಿಮಗೆ ಆ ಮರ್ಕ್ಯುರಿಯನ್ನು ಬಹಳ ಮೇಂಟೈನ್ ಇಟ್ಕೊಳ್ಳಿ ಯಾಕಂದರೆ ನಿಮ್ಮ ಭಾಗ್ಯಾಧಿಪತಿ ಆತ ತುಂಬ ಸುಲಭ ಅಂತೂ ಅಲ್ಲ ಬಹಳ ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಆ ಒಂದು ಶಾಪ ಏನುಂಟು ನಿಮಗೆ ಬುಧನಿಂದಲೇ ಬರಲಿಕ್ಕೆ ಶುರು ಆಗುತ್ತೆ ಬುಧನಿಂದಲೇ ಶಾಪ ಬರೋದು ಅದಕ್ಕೇ ಮಕ್ಕಳನ್ನು ಪ್ರೀತಿಸಿ ಮಕ್ಕಳಿಗೆ ಆದಷ್ಟು ಚಾಕ್ಲೇಟು ಅದು ಇದು ಏನಾದರೂ ತಂದು ಕೊಡಿ ವ್ಯವಹಾರದಲ್ಲಿ ಏನು ಮೋಸ ಉಂಟು ಅದನ್ನು ಆದಷ್ಟು ಕಡಿಮೆ ಮಾಡಿ ಅಲ್ವಾ ಮೋಸ ಮಾಡುವಂಥದ್ದು ಬೇಕಾಗಿಲ್ಲ ಹಾಂ ನಿಮ್ಮ ಫೀಸ್ ತಗೊಳ್ಳಿ ನಿಮ್ಮ ಮೆಟೀರಿಯಲ್ಗೆ ಹಣ ತಗೊಳ್ಳಿ ಅದೆಲ್ಲ ಓಕೆ ಓಕೆ ಬಟ್ ಆ ಮೆಟೀರಿಯಲ್ನಲ್ಲೇ ಮೋಸ ಮಾಡೋದು ಇದು ಪ್ರಾಬ್ಲಮ್ ಆಗುತ್ತೆ ರೈಟ್ ತಾನೇ ಮೆಟೀರಿಯಲ್ಗೆ ಹಣ ತಗೊಂಡ್ರೆ ಅದನ್ನು ಹಾಗೆಯೇ ಕೊಡಬೇಕಾದಂಥ ಅನಿವಾರ್ಯತೆ ನಿಮಗೆ ಅಂತೂ ಖಂಡಿತ ಉಂಟು ಇಲ್ಲಾಂದರೆ ಮೋಸ ಆಗುವಂಥ ಸಾಧ್ಯತೆ ಇರೋದಿರಿ ಹಾಗಾದರೆ ಸೊ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ನೋಡಿ ಅಂತ ಹೇಳ್ತೇನೆ ಆನಂತರ ನಿಮ್ಮ ಮಕರ ಲಗ್ನದವರ ಜೀವನದಲ್ಲಿ ಬರತಕ್ಕಂತಹ ಭಾಳಷ್ಟು ಆಪ್ಸ್ಟಕಲ್ಸ್ ಏನು ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ಮರಿಕುರಿಯನ್ನು ಅಂದರೆ ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ ಇಲ್ಲ ಅಂತೇನಿಲ್ಲ ಬಟ್ ನಾನು ಮರ್ಕುರಿ ಯಾಕೆ ಹೇಳಿದೆ ಮರಿಕುರಿ ಅಂದ ಬುಧ ಬುಧನಿಗೆ ಯಾಕೆ ಹೇಳಿದೆ ಯಾಕಂದರೆ ಮಕರ ಲಗ್ನದವರಿಗೆ ಬುಧ ಬಂದು ಒಂಬತ್ತನೇ ಮನೆ ಅಧಿಪತಿ ಅಲ್ಲಿರುವಂಥದ್ದು ಕನ್ಯಾ ರಾಶಿ ಕನ್ಯಾ ರಾಶಿ ಭಾಗ್ಯದಲ್ಲಿ ಬಂದಿದೆ ಅದಕ್ಕೋಸ್ಕರ ಗುರುವನ್ನು ದ್ವೇಷ ಮಾಡ್ತಾನೆ ತ ಗುರುವನ್ನು ದ್ವೇಷಿಸ್ತಾನೆ ಬುಧ ಯಾವಾಗಲೂ ಗುರುವನ್ನು ದ್ವೇಷಿಸ್ತಾನೆ ಅದನಿಗೆ ಗುರುವನ್ನು ಮಾತನ್ನು ಕೇಳೋಕ್ಕೆ ಇಷ್ಟಪಡೋಲ್ಲ ಅಲ್ವಾ ಅವನಿಗೆ ಇರಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅದಕ್ಕೋಸ್ಕರ ಇಲ್ಲಿ ಜಾಗೃತೆ ಬೇಕಾಗುತ್ತೆ ಅದಕ್ಕೆ ಗುರುವನ ಮಾತನ್ನ ಕೇಳಬೇಕಾಗಿದೆ ಗುರುವಿನ ಮಾತನ್ನ ಕೇಳಿ ಆ ಒಂದು ಬುಧನನ್ನು ಗುರುವಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಅಷ್ಟು ಒಂದು ಗುರುವನ್ನು ಗುರುವನ್ನ ಸಾರಿ ಬುಧನನ್ನು ನೀವು ಪರ್ಫೆಕ್ಷನ್ಗೆ ತರಬೇಕಾಗುತ್ತೆ ಅಲ್ಲಿ ಆ ಬುಧ ಹೇಗಿರಬೇಕಂದ್ರೆ ಒಂಥರ ನಾಲೆಜಲ್ ಪರ್ಸನ್ ಅದು ಕೂಡ ಪಕ್ಕಾ ನಾಲೆಜ್ ಇರಬೇಕು ಅವನಲ್ಲಿ ಈ ರೀತಿಯಾಗಿದ್ದಾಗ ಬುಧನಿಂದ ಸಮಸ್ಯೆ ಕ್ರಿಯೇಟ್ ಆಗೋಲ್ಲ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀರಪ್ಪ ಓಕೆ ಸೊ ಈಗ ಗೊತ್ತಾಯಿತು ನಿಮಗೆ ನಮ್ಮ ಮಕರ ಲಗ್ನದ ಹಲವಾರು ವಿಚಾರಗಳು ನಿಮ್ಗೆ ಗೊತ್ತಾಯಿತು ಅಲ್ವಾ ಈ ಮಕರ ಲಗ್ನಕ್ಕೆ ಯಾವತ್ತಿದ್ರೂ ಕೂಡ ತಂದೆಯಿಂದ ತಾಯಿಯಿಂದ ಸುಖದಲ್ಲಿ ವ್ಯತ್ಯಯ ಇರ್ತದೆ ಭೂಮಿ ವಿಚಾರ ಸಮಸ್ಯೆ ಇರ್ತದೆ ಆ ಮಕ್ಕಳಾದ ನಂತರ ಅದೃಷ್ಟ ಕುಲಾಯಿಸ್ತದೆ ಮಕ್ಕಳಾದ ನಂತರ ಈ ಮೂವತ್ತರಿಂದ ಮೂವತ್ತೊಂಬತ್ತು ಒಳ್ಳೆ ಎಂಜಾಯ್ ಮಾಡುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಇದೇ ಸಂದರ್ಭದಲ್ಲಿ ತಂದೆಯನ್ನು ಕಳ್ಕೊಳ್ತೀರ ಅಥವಾ ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಅಂಥದ್ದು ಮಾಡಲೇಬೇಕಾಗುತ್ತೆ ಆನಂತರ ನಿಮ್ಮ ಮದುವೆ ಜೀವನ ಬಹಳ ಕಷ್ಟಕರವಾಗಿರ್ತದೆ ಆರಂಭಕ್ಕೆ ದಿನಗಳಲ್ಲಿ ಮತ್ತೆ ಮಕ್ಕಳಾದ ನಂತರ ನಿಮ್ಮ ವೈವಾಹಿಕ ಜೀವನ ಸ್ಟೆಬಿಲಿಟಿಗೆ ಬರಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಬರುವುದಿಲ್ಲ ಅಂತ ಹೇಳ್ತೀನಿ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡಣ ನಮ್ಮ ಸಂಬಂಧ ಸಂಬಂಧಪಡಿದೆ ರೈಟ್ ತಾನೇ ಓಕೆನಾ ಮಕರ ಲಗ್ನಕ್ಕೆ ಪರಿಹಾರಗಳನ್ನು ನಿನ್ನೆನೇ ಹೇಳಿದ್ದೇನೆ ಯಾವ ರೀತಿ ವರ್ಕ್ ಆಗುತ್ತೆ ಅದೆಲ್ಲ ಸೊ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೆಕ್ಸ್ಟ್ ಕುಂಭಲಗ್ನಕ್ಕೆ ಬಂದ ಮೇಡಮ್ ಯಾಕಂದರೆ ನಿಮಗೆ ನಾನು ಹೇಳ್ತೀನಲ್ಲ ನಿಮಗೆ ಬುಧನಿಂದ ಬಂದಂಥ ತೊಂದರೆ ಕೆಲವೊಮ್ಮೆ ಗುರುವಿನಿಂದ ಬಂದಷ್ಟು ತೊಂದರೆ ಬೇರೆ ಯಾವುದರಿಂದ ಕೂಡ ಬರುವುದಿಲ್ಲ ಅದಕ್ಕೆ ಬುಧ ಮತ್ತು ಗುರುವಿನ ಮೇಲಾಟ ಇರ್ತದೆ ಮಕರ ಲಗ್ನದವರ ಜಾತಕದಲ್ಲಿ ಅದಕ್ಕೆ ಬುಧನನ್ನು ಗುರುವಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ ಬುಧ ಅಂದರೆ ಸಣ್ಣ ಮಗು ಸಣ್ಣ ಮಗುವಿಗೆ ಹೊಡೆದು ಬಡ್ದು ಬುದ್ಧಿಮಾತು ಹೇಳಿ ಅದು ಮಾಡಿ ಕೊಂಡಾಟ ಮಾಡಿ ಮುದ್ದು ಮಾಡಿ ಅದನ್ನು ನೀವು ಏನು ಮಾಡಿ ಪರ್ಫೆಕ್ಟ್ ಮಾಡಬೇಕಾಗುತ್ತೆ ಅದನ್ನು ಪ್ರಬುದ್ಧತೆಗೆ ತರಬೇಕಾಗುತ್ತೆ ಆ ಬುಧನನ್ನು ನೀವು ಪ್ರಬುದ್ಧತೆಗೆ ತಂದಾಗ ಲೈಫಲ್ಲಿ ಮತ್ತು ಹಿಂತಿರುಗಿ ನೋಡುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಯಾರಿಗೆಲ್ಲ ಇವತ್ತು ಮಕರ ಲಗ್ನದವರಿಗೆ ತೊಂದರೆ ಕಾಡ್ತಾ ಉಂಟು ಅವರೆಲ್ಲ ಈ ಟೆಕ್ನಿಕನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ನೋಡೋದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ನಿಮಗೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ್ ಮೇಡಮ್ ಕುಂಭಲಗ್ನ ರೈತ ತಾನೇ ಕುಂಭಲಗ್ನದವ್ರಿಗೆ ಓಕೆ ಕುಂಭಲಗ್ನ ಇದು ವಿಶೇಷ ರೀತಿಯಲ್ಲಿ ಇಚ್ಛೆಗಳನ್ನು ಪೂರೈಸುವಂಥ ರಾಶಿ ನಿಮ್ಮ ಡಿಸೈರ್ಸನ್ನು ತೋರಿಸುವಂಥ ರಾಶಿ ಇಚ್ಛೆಗಳನ್ನು ತೋರಿಸುವಂಥ ರಾಶಿ ಇಚ್ಛೆಗಳನ್ನು ಫುಲ್ಫಿಲ್ ಮಾಡುವಂಥ ರಾಶಿ ಅದು ಕುಂಭ ರಾಶಿ ಆಗಿರ್ತದೆ ನೈಸರ್ಗಿಕ ಜನ್ಮಕುಂಡಲಿಯ ಅಥವಾ ಕಾಲಪುರುಷನ ಕುಂಡಲಿಯ ಹನ್ನೊಂದನೆಯ ಮನೆ ನಿಮಗೆ ಲಗ್ನವಾಗಿ ಬಂದಿದೆ ರೈತನೆ ಓಕೆ ಒಳ್ಳೆಯ ವಿಚಾರ ಏನು ತೊಂದರೆ ಇಲ್ಲ ಬಟ್ ಆ ರಾಶಿ ಏನಿರ್ತದೆ ಆ ರಾಶಿ ಬಂದು ಶನಿ ಮತ್ತು ರಾಹುಗೆ ಸಂಬಂಧಪಟ್ಟದ ರಾಶಿಯಾಗಿದೆ ಅದಕ್ಕೋಸ್ಕರ ಲಗ್ನದವರು ಹೆಚ್ಚಾಗಿ ಏನು ಮಾಡ್ತಾರೆ ಕುಂಬಲಗ್ನದವರು ಬಹಳ ಶಾರ್ಟ್ಕಟ್ಟನ್ನು ಹುಡುಕ್ತಾರೆ ಹಣ ಮಾಡಲಿಕ್ಕೆ ಬೇಕಾಗಿ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಬೇಕಾಗಿ ಅಥವಾ ಯಾವುದೇ ಒಂದು ಕೆಲಸ ಇರಲಿ ಅಥವಾ ಯಾವುದೇ ಒಂದು ಅವರಿಗೆ ಇಚ್ಛೆ ಪ್ರಕಟವಾಗಿರಲಿ ಜಾಗೃತವಾಗಿರಲಿ ಅದು ಎಲ್ಲಿವರೆಗೆ ಪೂರೈಕೆ ಆಗುವುದಿಲ್ಲ ಅಲ್ಲಿವರೆಗೆ ಕೂಡ ಅವರ ಶ್ರಮವನ್ನು ಅವ್ರು ಬಿಡುವುದಿಲ್ಲ ಬಟ್ ಶಾರ್ಟ್ಕಟ್ಟನ್ನು ಉಪಯೋಗ ಮಾಡುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಕುಂಭಲಗ್ನ ಟೆಕ್ನಿಕಲ್ ನಾಲೆಜನ್ನು ಇಟ್ಟುಕೊಂಡಿರುವಂಥ ರಾಶಿ ವಿಶೇಷ ಟೆಕ್ನಿಕಲ್ ನಾಲೆಜ್ ನಿಮ್ಮಲ್ಲಿಂತೂ ಇದ್ದೇ ಇರ್ತದೆ ನಿಮಗಿರುವಂಥ ಟೆಕ್ನಿಕಲ್ ನಾಲೆಜ್ ಬೇರೆ ಯಾರಿಗೂ ಕೂಡ ಬರೋಕ್ಕೆ ಅಸಾಧ್ಯ ಅಂತ ಹೇಳ್ತೇನೆ ಅಷ್ಟು ಟೆಕ್ನಿಕಲ್ ನಾಲೆಜನ್ನು ನೀವು ಇಟ್ಟುಕೊಂಡಿರ್ತೀರಾ ಆನಂದರೆ ನಿಮ್ಮ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ ಇದರ ಮುಖಾಂತರ ಏನಾಗುತ್ತೆ ನಿಮ್ಮ ಒಂದು ಭವಿಷ್ಯ ನಿರ್ಮಾಣ ಆಗುತ್ತೆ ರೈಟಾ ಕುಂಭಲಗ್ನದವ್ರಿಗೆ ವಿಶೇಷ ರೀತಿ ರೈಟ್ ತಾನೇ ಸೊ ಅರ್ಥ ಮಾಡ್ಕೊಳ್ಳಿ ಹಾಗಾದರೆ ಇವರೆಲ್ಲ ವಿಶೇಷ ರೀತಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ವಾ ಕಂಪ್ಯೂಟರ್ ಸೈನ್ಸ್ ಏನುಂಟು ಟೆಕ್ನಿಕಲ್ ನಾಲೆಜ್ ಯಾವುದೇ ರೀತಿಯದು ರೀತಿಯ ಟೆಕ್ನಿಕಲ್ ನಾಲೆಜ್ ಇರ್ಬೋದು ಅಥವಾ ಏನು ರೀಸರ್ಚ್ ವರ್ಕ್ ಮಾಡ್ತೀರಾ ಅಲ್ವಾ ಫೀಲ್ಡಲ್ಲಿ ರಿಸರ್ಚ್ ವರ್ಕ್ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಇದು ಅತ್ಯುತ್ತಮ ರೀತಿಯ ಒಂದು ಫಲಾಫಲಗಳನ್ನು ನಿಮಗೆ ಕರುಣಿಸಬಲ್ಲದು ಅತ್ಯುತ್ತಮ ಬಹಳ ಚೆನ್ನಾಗಿರ್ತೀರ ಬಹಳ ಒಳ್ಳೆಯದು ಕೆಲವು ತುಂಬ ಜನ ವಿದೇಶಕ್ಕೆ ಹೋಗಿರ್ತಾರೆ ಮಲ್ಟಿನ್ಯಾಷನಲ್ ಕಂಪನಿಲಿ ಕೆಲಸ ಮಾಡ್ತಾರೆ ಟೆಕ್ನಿಕಲ್ ನಾಲೆಜನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾರೆ ಟೆಕ್ನಿಕಲಿಯಾಗಿ ಮಾತಾಡ್ತಾರೆ ಪ್ರತಿಯೊಂದ್ರೂ ಲಾಜಿಕನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೋಸ್ಕರ ಇವರು ತುಂಬ ಚೆನ್ನಾಗಿರ್ತಾರೆ ಆ ನಂತರ ಇಚ್ಛೆಗಳನ್ನು ಅವ್ರಿಗೆ ಏನು ಬೇಕೋ ಅದು ಎಲ್ಲಿವರೆಗೆ ಇಚ್ಛೆ ಪೂರೈಕೆ ಆಗೋಲ್ಲ ಅಲ್ಲಿವರೆಗೆ ಅವರು ಬಿಡುವುದಿಲ್ಲ ಹಠ ಮಾಡಿಯೇ ಅದನ್ನು ಪೂರೈಸಿನೇ ತಗೊಳ್ತಾರೆ ಅದನ್ನು ಇಚ್ಛೆಗಳನ್ನು ಪೂರೈಕೆ ಆಗುವ ಹಾಗೆ ಮಾಡಿಕೊಳ್ತಾರೆ ಇದು ಇವರ ಕೆಪಬಿಲಿಟಿ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿದೆ ವರ್ಕ್ ಆಗುವಂಥದ್ದು ರೈಟ್ ತಾನೆ ಓಕೆ ಆನಂತರ ನಾನು ಹೇಳಬೇಕಾದ್ರೆ ಇವ್ರಿಗೆ ಕುಂಭಲಗ್ನದವ್ರಿಗೆ ಸಮಸ್ಯೆ ಏನಿರ್ತದೆ ರೈಟ್ ಆ ಸಮಸ್ಯೆ ಏನು ಬಂದಿರ್ತದೆ ಇವ್ರಿಗೆ ಸಮಸ್ಯೆ ಆ್ಯಕ್ಚುಲಿ ಇವ್ರಿಗೆ ಶುಕ್ರ ಸಮಸ್ಯೆ ರೈಟ್ ತಾನೆ ಇವ್ರ ಜಾತಕಕ್ಕೆ ಶುಕ್ರನಿಂದ ಬಹಳ ಸಮಸ್ಯೆ ಅಲ್ವಾ ಸ್ತ್ರೀ ಶಾಪ ಶುಕ್ರನಿಂದ ಪ್ರಾಬ್ಲಮ್ ಶುಕ್ರ ಬಾಧಾಧಿಪತಿ ಶುಕ್ರ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಕನ್ಫರ್ಟೆಬಿಲಿಟಿ ಬರುವುದಿಲ್ಲ ಅಲ್ವಾ ಇದು ಒಂದು ವಿಚಾರ ಮಾತ್ರ ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಎದ್ದು ಬರುವಂಥದ್ದು ಅದಕ್ಕೋಸ್ಕರ ನಿಮ್ಮ ತಂದೆ ನಿಮ್ಮ ತಾಯಿ ಕಂಫರ್ಟ್ ಜೀವನವನ್ನು ಕಂಡಿರುವುದಿಲ್ಲ ರೈಟ್ ತಾನೆ ಕುಂಭಲಗ್ನ ಎಕ್ಸಾಕ್ಟಾಗಿ ಕುಂಭಲಗ್ನ ಬಂದಿದ್ದರೆ ನೋಡ್ಕೊಳ್ಳಿ ನಿಮ್ಮ ತಂದೆ ನಿಮ್ಮ ತಾಯಿ ಕಂಫರ್ಟಾದ ಜೀವನವನ್ನು ಮಾಡಿರೋದಿಲ್ಲ ತೊಂದರೆ ಅನುಭವಿಸಿರ್ತಾರೆ ಇರಿಟೇಷ್ ಇರಿಟೇಟ್ ಇರ್ತದೆ ಅವ್ರಿಗೆ ಲೈಫಲ್ಲಿ ಸ್ಟ್ರಗಲನ್ನು ಅನುಭವಿಸಿರ್ತಾರೆ ಯಾವುದೇ ಮಟ್ಟಕ್ಕೂ ಕೂಡ ಒಂದೊಳ್ಳೆ ಬಟ್ಟೆ ತೊಡಬೇಕು ಒಂದೊಳ್ಳೆ ಲಕ್ಸುರಿಯನ್ನು ಅನುಭವಿಸ್ಬೇಕು ಒಂದೊಳ್ಳೆ ಬ್ರ್ಯಾಂಡೆಡ್ ವಸ್ತುಗಳನ್ನು ಬಳಸಬೇಕು ಅವ್ರು ಬಳಸಿರಲ್ಲ ಕೆಪಾಸಿಟಿ ಇದ್ದರೂ ಕೂಡ ಬಳಸಿರಲ್ಲ ಅವರು ರೈತನೇ ಇಂಥ ಪರಿಸ್ಥಿತಿ ಆನಂತರ ನಿಮಗೆ ತಂದೆ ವಿಚಾರ ತಾಯಿ ವಿಚಾರ ಒಂದು ಕಡೆ ಆದರೆ ನಿಮ್ಮ ಮನೆ ವಿಚಾರ ನಿಮ್ಮ ಭಾಗ್ಯದ ವಿಚಾರ ನಿಮ್ಮ ಹೈಯರ್ ಎಜುಕೇಷನ್ ವಿಚಾರ ನಿಮ್ಮ ವಿದೇಶದ ವಿಚಾರ ಇದೆಲ್ಲವೂ ಕೂಡ ಮತ್ತೊಂದು ಕಡೆ ಇನ್ಫ್ಲೂಯೆನ್ಸ್ ಆಯಿತು ರೈಟ್ ತಾನೇ ಅಲ್ಲಿ ಕೂಡ ನಿಮಗೆ ಕಂಫರ್ಟ್ ಅಂತ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ನೀವೇನಾದರೂ ಮನೆ ಮಾಡಿಕೊಂಡಾಗ ಆ ಮನೆಯನ್ನು ಕೆಲವೊಂದು ಬಾರಿ ಗೋಡಾಂತರ ಥರ ಮಾಡ್ಕೊಳ್ತೀರ ಗೋಡಾನ್ ಥರ ಏನೋ ಸಾಮಾನು ಅಲ್ಲಿ ತಂದು ಹೋಗೋದು ಇಲ್ಲಿ ತ ಯಾಕಂದರೆ ಶುಕ್ರ ಇಲ್ಲದೇ ಇರುವಾಗ ಏನಾಗುತ್ತೆ ಮನೆಯನ್ನು ಅಂದವಾಗಿ ಇಟ್ಕೊಳ್ಳಿಕ್ಕೆ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಮನೆಯನ್ನು ಅಂದವಾಗಿ ಇಟ್ಕೊಳ್ಳಿಕ್ಕೆ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ಬೋದು ಮನೆಯನ್ನು ಅಂದವಾಗಿಟ್ಕೊಳ್ಳಿಕ್ಕೆ ನಿಮ್ಮಿಂದ ಆಗದಂಥ ವಿಚಾರ ಮನೆ ಮನೆಯನ್ನು ಆರ್ಗನೈಸ್ ಮಾಡಲಿಕ್ಕೆ ನಿಮ್ಮಿಂದ ಆಗದಂಥ ವಿಚಾರ ಆ ವಿಚಾರ ಕುಂಭಲಗ್ನಕ್ಕೆ ಇರುವುದರಿಂದ ಅದಕ್ಕೇನು ಹೇಳಿದವರಿಗೆ ಶುಕ್ರನಿಂದ ಪ್ರಾಬ್ಲಮ್ ಇದೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದೆ ಒಂದು ವೇಳೆ ನೀವು ಮದುವೆಯಾದ್ರಿ ಅಂತ ಇಟ್ಕೊಳ್ಳಿ ಆದ್ರಿ ಓಕೆ ಅಲ್ಲಿ ಕೂಡ ಏನಿರ್ತದೆ ಮದುವೆ ಗಂಡಸರ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ವಾ ನೀವೇನಾದರೂ ಮೇಲ್ ಚಾರ್ಟ್ ನಿಮ್ಮದು ಅಲ್ವಾ ನೀವು ಮೇಲ್ ನೀವು ಮದುವೆಯಾದ್ರಿ ಅಂತ ಇಟ್ಕೊಳ್ಳಿ ಆಗ ನಿಮಗೆ ಬರುವಂಥ ಪತ್ನಿ ಸಮೇತ ಕಂಫರ್ಟೆಬಲಿಟಿ ಇರುವುದಿಲ್ಲ ಆಗಿ ಇರಲ್ಲ ಯಾತೋ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಯಾತೋ ನಿಮ್ಮ ಮಾತಿಗೆ ವಿರುದ್ಧವಾಗಿರ್ತದೆ ಎರಡರಲ್ಲಿ ಒಂದಂತೂ ಬರಲೇಬೇಕು ಅಂತ ಒಂದು ಇಂಡಿಕೇಷನ್ ಇರುತ್ತೆ ಅಲ್ವಾ ನೇಚರ್ ಚೆನ್ನಾಗಿರ್ಬೋದು ಗುಣ ಗುಣ ಚೆನ್ನಾಗಿರ್ಬೋದು ಎಲ್ಲ ಚೆನ್ನಾಗಿರ್ಬೋದು ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ವೀಕ್ನೆಸ್ಸನ್ನು ಅನುಭವಿಸ್ತಾರೆ ಯಾಕೋ ಗೊತ್ತಿಲ್ಲಪ್ಪ ಕಂಫರ್ಟ್ ಲೈಫೇ ಇಲ್ಲ ಫ್ಲೆಕ್ಸಿಬಿಲಿಟಿನೇ ಇಲ್ಲ ಲೆಗ್ಝುರಿನೇ ಇಲ್ಲ ಒಂದೊಳ್ಳೆ ಬಟ್ಟೆ ತೊಡಬೇಕಾಗ್ತಾ ಇಲ್ಲ ಒಂದು ಬ್ರ್ಯಾಂಡೆಡ್ ಬಟ್ಟೆ ತೊಡಬೇಕಾಗ್ತಾ ಇಲ್ಲ ಬ್ರ್ಯಾಂಡೆಡ್ ವಸ್ತುಗಳನ್ನು ಬಳಸಬೇಕಾಗ್ತಾ ಇಲ್ಲ ಈ ಸಮಸ್ಯೆ ನಿಮ್ಮ ಪತ್ನಿಯರಲ್ಲಿ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಅದೇ ನೀವು ಪತ್ನಿ ನೀವು ಹೆಣ್ಣು ಮಗಳು ಕುಂಭಲಗ್ನ ಜಾತಕ ಆಗ ನಿಮ್ಮ ಪತಿಯಲ್ಲಿ ಕೂಡ ಈ ಒಂದು ವೀಕ್ನೆಸ್ಸನ್ನು ಕಾಣ್ಬೋದು ಅಲ್ಲಿ ಪತಿಯಲ್ಲಿ ಏನು ವೀಕ್ನೆಸ್ ಕಾಣ್ತೀರಾ ಅವರ ಕೆಲಸ ಸರಿ ಇಲ್ಲ ಕೆಲಸ ಕಂಫರ್ಟ್ ಇಲ್ಲ ಕೆಲಸದಲ್ಲಿ ಲಗ್ಸುರಿ ಇಲ್ಲ ಕೆಲಸ ಅಲ್ಲಿ ಸ್ಯಾಲ್ರಿ ಇಲ್ಲ ಯಾಕೋ ಗೊತ್ತಿಲ್ಲ ಒಂದು ಎರಡು ಅಂಕಿಗೆ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಕೆಲಸನೇ ಸರಿ ಇಲ್ಲ ಈ ಚಿಂತೆ ನಿಮ್ಮನ್ನು ಕಾಡಲಿಕ್ಕೆ ಶುರುವಾಗಿಬಿಡ್ತದೆ ಈ ಚಿಂತೆ ನಿಮ್ಮಲ್ಲಿವರಿಗೆ ಶುರುವಾಗ್ಬಿಡ ಆನಂತರ ಚಿಂತೆ ನಿಮ್ಮ ನಿಮ್ಮ ಪಾರ್ಟ್ನರ್ ಗಂಡನ ಒಡ ಹುಟ್ಟಿದವರ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಲಿಕ್ಕೆ ಶುರುವಾಗುತ್ತೆ ರೈಟ್ ಅದಕ್ಕೋಸ್ಕರ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಲಗ್ನದವ್ರಿಗೆ ಯಾಕೋ ಗೊತ್ತಿಲ್ಲ ಶುಕ್ರ ಬಾಧಾಧಿಪತಿಯಾಗಿ ಬಂದಿರುವುದರಿಂದ ಶುಕ್ರ ಬಹಳಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಶುಕ್ರ ನಮಗೆ ಯಾಕೆ ಬೇಕು ಶುಕ್ರ ಯಾಕೆ ಬೇಕು ಯಾಕಂದರೆ ಭೌತಿಕ ಜೀವನವನ್ನು ಅನುಭವಿಸ್ಬೇಕಾದ್ರೆ ಈ ಒಂದು ಭೌತಿಕ ರೀತಿಯಲ್ಲಿ ಸುಖ ಸಂತೋಷನ ಅನುಭವಿಸ್ಬೇಕಾಗುತ್ತೆ ಆನಂತರ ಕನ್ಫರ್ಟ್ ಮತ್ತು ಲಗ್ಸುರಿ ಲೈಫ್ ಮತ್ತು ಫ್ಲೆಕ್ಸ್ ಫ್ಲೆಕ್ಸಿಬಿಲಿಟಿ ಲೈಫನ್ನು ನೀವು ಅನುಭವಿಸ್ಬೇಕಾದ್ರೆ ಅಲ್ವಾ ಸೊ ನಿಮಗೆ ಶುಕ್ರ ಚೆನ್ನಾಗಿರಬೇಕು ಶುಕ್ರ ಚೆನ್ನಾಗಿದ್ದರೆ ಎಲ್ಲ ಹೋಗಿ ಈ ಜಾತಕಕ್ಕೆ ಶುಕ್ರ ಮೊದಲೇ ಬಾಧಾಧಿಪತಿ ಆಗಿರೋದರಿಂದ ಆತನ ಪಾಟಲ್ಲಿ ಆತ ಸಮಸ್ಯೆಯನ್ನು ಆಗಿ ಕ್ರಿಯೇಟ್ ಮಾಡಬಲ್ಲ ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಕುಂಭಲಗ್ನವ್ರು ಬಹಳ ಜಾಗೃತರಾಗಿರಬೇಕಾಗುತ್ತೆ ಬಹಳ ಹೆಣ್ಣು ಮಕ್ಕಳಿಗೆಲ್ಲ ಮರ್ಯಾದೆಯನ್ನು ಕೊಡಬೇಕಾಗುತ್ತೆ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಕ ದೇವಿ ದೇವಸ್ಥಾನಕ್ಕೆ ನಿಯಮಿತ ರೀತಿಯಲ್ಲಿ ಭೇಟಿಯನ್ನು ಕೊಡಬೇಕಾಗುತ್ತೆ ಅಲ್ವಾ ಶುಕ್ರ ಯಾರಿಂದ ಖುಷಿ ರೈಟ್ ರೈಟ ಶುಕ್ರ ಯಾರಿಂದಾಗಿ ಖುಷಿ ಪಡ್ತಾನೆ ಶುಕ್ರನಿಗೆ ಯಾರು ತುಂಬ ಇಷ್ಟ ಆಗ್ತಾರೆ ಅಲ್ವಾ ಇದು ವಿಷಯ ಅಲ್ಲ ರೈಟಾನೆ ಶುಕ್ರ ಯಾರಿಂದ ಇಷ್ಟಪಡ್ತಾನೆ ಅಲ್ವಾ ಶುಕ್ರ ಅಂದ್ರೇನು ಶುಕ್ರ ಅಂದರೆ ನಿಮ್ಮ ಕಂಫರ್ಟೆಬಿಲಿಟಿ ಅದರ ಜೊತೆಗೆ ಆರ್ಗನೈಸ್ ಏನು ಮಾಡಿರ್ತೀರ ಅದೆಲ್ಲ ಶುಕ್ ಶುಕ್ರ ಆರ್ಗನೈಸ್ ಆಗಿ ಕೆಲಸ ಮಾಡುವುದೇ ಶುಕ್ರ ಆ ಬಾರಿಕೆಯ ಏನುಂಟು ಬಾರಿಕೆ ಅಂದರೆ ಗೊತ್ತಾಗದ ಆ ಸೂಕ್ಷ್ಮತೆ ಏನುಂಟು ಈಗ ಒಂದು ಪೌಡರ್ ತಗೊಳ್ತೀರ ಆ ಪೌಡರ್ ಅಂತ ಏನು ಅದು ಶುಕ್ರ ಮುಖ ಕ್ಯಾಸ್ತಿರಲ್ಲ ಪೌಡರ್ ಅದು ಶುಕ್ರ ಹಾಗಾದರೆ ಪೌಡ್ರ್ ಆ ಬಾರಿಕಿಯ ಅಂತ ಏನು ನೋಡಿ ಹುಡಿ ಹುಡಿಯಾದ ಪೌಡ್ರ್ ಅದೆಲ್ಲವೂ ಕೂಡ ಶುಕ್ರನಿಗೆ ಸಂಬಂಧಪಟ್ಟದ್ದು ಹಾಗಾದರೆ ಆ ಬಾರಿಕೀಯ ಬಾರಿಕೆ ಅಂದರೆ ಆ ಒಂದು ಸೂಕ್ಷ್ಮತೆಯನ್ನು ಯಾವಾಗ ನೀವು ಕ್ಯಾಚ್ ಮಾಡಲಿಕ್ಕೆ ಶುರು ಮಾಡ್ತೀರಾ ನಿಮ್ಮ ಶುಕ್ರ ಚೆನ್ನಾಗಿದ್ದಾನೆ ಅಂತ ಅರ್ಥ ರೈತನೇ ಹಾಗಾದರೆ ಶುಕ್ರನನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ತುಂಬ ಸರ್ಕಸ್ ಏನು ಮಾಡಬೇಕಂತೇನಿಲ್ಲ ಈಸಿಯಾಗಿ ಆಗುತ್ತೆ ಹುಡುಗಿಯರಿಗೆ ಮರ್ಯಾದೆಯನ್ನು ಕೊಡೋದು ಅಲ್ವಾ ಹೆಣ್ಣು ಮಕ್ಕಳಿಗೆ ಯಾರು ಯಂಗ್ಸ್ಟರ್ ಹೆಣ್ಣು ಮಕ್ಕಳು ಯಾರಿದ್ದಾರೆ ಅವರಿಗೆಲ್ಲ ಗೌರವವನ್ನು ಕೊಡುದು ಪತ್ನಿಗೆ ಸ್ವತಃ ಗೌರವವನ್ನು ಕೊಡುದು ದೇವಿ ಟೆಂಪಲ್ಗೆ ನಿಯಮಿತ ರೀತಿಯಲ್ಲಿ ಹೋಗುದು ಶುದ್ಧ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡುದು ಒಂದು ಸಾರಿ ಅಥವಾ ಬ್ಲೌಸ್ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡುದು ನಿಮ್ಮ ಕೈಯಿಂದ ಅಲ್ಲಿ ಇದರ ಮುಖಾಂತರ ಶುಕ್ರನ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯತೆ ಅದರ ಜೊತೆಗೆ ನಿಮ್ಮ ಮನೆಯನ್ನು ಗೋಡ ಒಂಥರ ಮಾಡ್ಕೊಂಡಿರ್ತೀರ ರೈಟ್ ಒಂದಷ್ಟು ಸಾ ಕಚರ ಸಾಮಾನು ಅಲ್ಲೆಲ್ಲೆಲ್ಲ ಹಾಕೊಂಡಿರ್ತೀರಾ ಸಣ್ಣ ಮನೆ ಇರ್ತದೆ ಕೆಲವೊಂದು ಬಾರಿ ಅಲ್ವಾ ಕೊಟ್ಟಿಗೆ ತರ ಸೊ ಆ ರೀತಿ ಇದ್ದಾಗ ನಿಮಗೆ ಶುಕ್ರ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಕೆಲವರು ದೊಡ್ಡ ಮನೆ ಇದ್ರು ಕೂಡ ಕೊಟ್ಟಿಗೆ ತರನೇ ಮಾಡ್ಕೊಂಡಿರ್ತಾರೆ ಅವರ ಯಾರೆಲ್ಲ ಕುಂಭಲಗ್ನ ನೋಡಿ ಅವ್ರು ದೊಡ್ಡ ಮನೆ ಮಾಡಿಕೊಂಡ್ರೆ ಕುಂಭ ಲಗ್ನದವ್ರು ಒಂದು ಕುಂಭಲಗ್ನದವ್ರು ಒಂದು ರೂಮಲ್ಲಿ ಇರ್ತಾ ಇರ್ತಾನೆ ಅವರ ರೂಮನ್ನು ಹೋಗಿ ನೋಡಿ ಅದು ಗೋಡೌನೇ ರೈತಾನೆ ಅವ್ಲಿ ಒಂಥರ ಗೋಡೌನನ್ನು ಅವರು ಅವ್ರ ರೂಮಲ್ಲೇ ಮಾಡ್ಕೊಂಡಿರ್ತಾರೆ ಈಗ ಮನೆ ಈಗ ಮನೆ ಯಜಮಾನನ ಜಾತಕ ಬಂದು ಬೇರೆಯೇ ಲಗ್ನ ಬಟ್ ನೀವು ಯಾರಿದ್ದೀರ ನಿಮ್ಮದು ಕುಂಭ ಲಗ್ನ ಹಾಗಾದರೆ ನಿಮ್ಮ ರೂಮಲ್ಲಿ ಹೋಗಿ ನೋಡಿ ಗೋಡೌನ್ ಥರ ನೀವೊಂದು ಕ್ರಿಯೇಟ್ ಮಾಡ್ಕೊಂಡು ಇಂಥ ಬರ್ರೆ ಅದಕ್ಕೋಸ್ಕರ ಮನೆಯನ್ನು ಮೊದಲು ಕ್ಲೀನ್ ಆಗಿಟ್ಕೊಳ್ಳುವಂಥದ್ದು ಮ್ಯಾನೇಜ್ ಮಾಡಿ ಇಟ್ಕೊಳ್ಳುವಂಥದ್ದು ಆರ್ಗನೈಸ್ ಮಾಡಿ ಇಟ್ಕೊಳ್ಳುವಂಥದ್ದು ಇದು ಅತ್ಯುತ್ತಮವಾದ ಒಂದು ರಿಸಲ್ಟನ್ನು ಪರಿಹಾರಗಳನ್ನು ನಿಮಗೆ ಕೊಡಬಲ್ಲದು ಯಾವಾಗ ಶುಕ್ರನನ್ನು ಕಂಟ್ರೋಲ್ ಮಾಡ್ತೀರಾ ಆ ಮೂಮೆಂಟಲ್ಲಿ ನಿಮ್ಮ ಸುಖದಲ್ಲಿ ಪ್ರಗತಿ ಆಗುತ್ತೆ ಮನೆ ಕಟ್ಟುವ ವಿಚಾರದಲ್ಲಿ ಸಮಸ್ಯೆ ಉಂಟದ್ದು ನಿವಾರಣೆ ಆಗುತ್ತೆ ನಿಮ್ಮ ಒಡ ಹುಟ್ಟಿದವರ ಮದುವೆ ಜೀವನದಲ್ಲಿ ಏನು ಸಮಸ್ಯೆ ಉಂಟು ಅದು ನಿವಾರಣೆ ಆಗುತ್ತೆ ಆನಂತರ ನಿಮಗೆ ಕಂಫರ್ಟ್ ಲೈಫ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ಭಾಗ್ಯ ಮುಂದುವರಿಯುತ್ತದೆ ವಿದೇಶ ಯಾತ್ರೆ ಮಾಡಲಿಕ್ಕೆ ಶುರುವಾಗುತ್ತೆ ತಂದೆಯಿಂದ ಏನು ಸುಖ ಬೇಕು ಆಗುತ್ತೆ ಗುರುಗಳಿಂದ ಏನು ಸುಖ ಬೇಕು ಅದು ಪ್ರಾಪ್ತಿಯಾಗುತ್ತೆ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಲಿಕೆ ಶುರುವಾಗುತ್ತೆ ರೈಟ್ ಓಕೆನಾ ಹಾಗಾದರೆ ನಿಮ್ಗೆ ಗೊತ್ತಾಯ್ತಾಗ ವೀಕ್ನೆಸ್ ಇಲ್ಲಿಂದ ಬರ್ತಾ ಉಂಟು ತಕ್ಕ ಮಟ್ಟಿಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಈ ವಿಚಾರಗಳನ್ನು ನೆನಪಿಟ್ಕೊಂಡ್ರೆ ಈ ವಿಚಾರಗಳಲ್ಲಿ ನೀವೇನಾದರೂ ಅಲ್ವಾ ಇದು ಇದೇ ನನ್ನ ಟೆಕ್ನಿಕ್ ಅನ್ನೋ ಇದು ಪರಾಶರ ಮುನಿ ಅಲ್ವಾ ಯಾವ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಬರೆದಿರುವಂಥ ವಿಚಾರಗಳು ಯಾಕಂದರೆ ಕುಂಭಲಗ್ನಗೆ ಇಂತಹ ಪ್ಲಾನೆಟ್ ಬಾದಾಧಿಪತಿ ಆಗ್ತಾನೆ ಇಂತಹ ಪ್ಲಾನೆಟ್ಸ್ ಮಾರಕಾಧೀಶನ ಆಗ್ತಾನೆ ಸೊ ಅದರಲ್ಲಿ ಆಲ್ರೆಡಿ ಅದು ಇಂಡಿಕೇಶನ್ ಇದೆ ನಾವು ಅದನ್ನು ಇಟ್ಕೊಂಡು ನಿಮಗೆ ಅದರ ಒಂದು ಪ್ರಿಪರೇಷನ್ ಏನು ಉಂಟು ಅದನ್ನು ಮಾತ್ರ ಹೇಳ್ತಾ ಇದ್ದೆ ಹೊರತು ಅಷ್ಟೇಯೆ ಋಷಿಮುನಿಗೆ ಮತ್ತು ಗುರುಗಳಿಗೆ ಹೋಗುವಂಥದ್ದು ನಮ್ಮದಂತೂ ಖಂಡಿತ ಅಲ್ಲ ಓಕೆನಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಅಲ್ವಾ ಅರ್ಥ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಏನು ಉಂಟು ಅಂತ ರೈಟ್ ಯಾಕಂದರೆ ಜಾತಕ ಇಸ್ ಅ ಮಿರಾಕಲ್ ಥಿಂಗ್ಸ್ ಅಂತ ಹೇಳ್ತೇನೆ ತುಂಬಾ ಮಿರಕ್ಕಲ್ ಅದು ಯಾಕಂದರೆ ನಿಮಗೆ ಎಲ್ಲ ವಿಷಯ ಹೇಳಿಕೊಡ್ತಾಯಿದ್ ಎಲ್ಲ ವಿಚಾರಗಳಿಗೆ ಕೂಡ ನಿಮಗೆ ಜಾಗ್ರತೆಯನ್ನು ಹೇಳಿಕೊಡ್ತದೆ ಎಲ್ಲಿಂದ ಜಾಗೃತರಾಗಿರಬೇಕು ಹೇಗೆ ಜಾಗೃತರಾಗಿರಬೇಕು ಏನು ಮಾಡಬೇಕು ನೀವು ನಿನ್ನನ್ನೇನು ವೀಕ್ನೆಸ್ ಇದೆ ಅದೆಲ್ಲ ಹೇಳಿಕೊಡ್ತದೆ ಅದೆಲ್ಲ ಕತೆ ಹೇಳುತ್ತೆ ನಿಮಗೆ ರೈಟಾ ಕತೆ ಅಂತ ಹೇಳುತ್ತೆ ತಾನೆ ಸೊ ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಬಂದರೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಓಕೆ ತುಂಬ ಫೇವರೇಟ್ ರಿಸಲ್ಟ್ ಅನ್ನು ನೀವು ಪಡ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತೀರಾ ನೋಡ್ಕೊಳ್ಳಿ ಓಕೆ ಹಾಗಾದರೆ ಕುಂಭಲಗ್ನಕ್ಕೆ ಬಹಳ ಮೇಜರ್ ಪ್ಲಾನೆಟ್ ಅಲ್ವಾ ಯಾರು ಶುಕ್ರ ಶುಕ್ರನಿಂದ ಏನು ಸಮಸ್ಯೆ ಬರುತ್ತೆ ಹೇಗೆ ಅದನ್ನು ನೀವು ಮೇಂಟೈನ್ ಮಾಡಿ ಇಟ್ಕೊಳ್ಬೇಕು ಅದರ ಬಗ್ಗೆ ತಕ್ಕ ಮಟ್ಟಿಗೆ ವಿವರಣೆಗಳನ್ನು ಕೊಟ್ಟಿದ್ದೇನೆ ನಿಮಗೆ ಸೊ ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಗೆದ್ದು ಬಿಡ್ತೀರಾ ನಿಮ್ಮದು ಕುಂಭ ಲಗ್ನಾನೇ ಇರ್ಬೋದು ಕುಂಭ ರಾಶಿ ಇದ್ದರೂ ಕೂಡ ನಿಮಗೆ ನಾನು ಹೇಳಿದ ಸಮಸ್ಯೆಗಳು ಉಂಟು ಅಂತಾದಾಗ ದಯವಿಟ್ಟು ನಾನು ಹೇಳಿದ ಪರಿಹಾರಗಳನ್ನು ಮಾಡ್ಕೊಳ್ಳಿ ಪರಿಹಾರಗಳು ಬಹಳ ಸುಲಭ ರೀತಿಯಲ್ಲಿರ್ತವೆ ಯಾವುದೇ ಕಾರಣ ಕೂಡ ಮಾಡ್ಕೊಳ್ಬೇಕು ಅದನ್ನು ಅಷ್ಟೇ ಇನ್ನಂತರ ಆನಂತರ ನಿಮಗೆ ಎನರ್ಜಿನ ಎಕ್ಸ್ಟೆನ್ಷನ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಿ ವಿಷಯ ಬೇರೆ ರೈಟ್ ತಾನೇ ಬಟ್ ನಿಮಗೆ ನಾನು ಹೇಳಿದ್ರೆ ಮನೆಯಲ್ಲಿ ಏನು ಸಾಮಾನುಗಳನ್ನೆಲ್ಲ ಡಂಪ್ ಮಾಡ್ಕೊಂಡಿರ್ತೀರ ಸ್ವಲ್ಪ ಮ್ಯಾನೇಜ್ ಮಾಡಿ ಅಂತ ತುಂಬ ಜನರ ಮನೆಯನ್ನು ನೋಡಿದಾಗ ಯಾಕೋ ಗೊತ್ತಿಲ್ಲ ತುಂಬಾ ಕಚರಗಳನ್ನು ಹಾಕ್ಕೊಂಡಿರ್ತಾರೆ ಒಂದಷ್ಟು ಸಾಮಾನು ಕಟ್ಟಿ 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 ಇಟ್ಟಿರ್ತಾರೆ ಒಂದಷ್ಟು ಕಚೆರೆಗಳನ್ನು ಹಾಕ್ಕೊಂಡಿರ್ತಾರೆ ಸೊ ಕೆಲವರು ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಅವರಿಗೆ ಅದನ್ನು ಹೊರಗೆ ತೆಗಿಬೇಕಂತ ಆಗುವುದೇ ಇಲ್ಲ ನಾನು ಒಂದಂತೂ ಹೇಳ್ತೇನೆ ಯಾರ ಮನೆಯಲ್ಲಿ ಆ ರೀತಿ ಕೊಳಕಿರ್ತದೆ ಇರ್ತದೆ ಆ ರೀತಿ ಸಾಮಾನುಗಳನ್ನು ಹಾಕ್ಕೊಂಡಿರ್ತಾರೆ ಗೋಡ ಒಂಥರ ಮನೆಯನ್ನು ಮಾಡ್ಕೊಂಡಿರ್ತಾರೆ ಹಾಗಾದರೆ ನಿಮ್ಮ ಮಾನಸಿಕ ಸ್ಥಿತಿ ಸರಿ ಇಲ್ಲ ಆಯ್ತು ಏನು ನಿಮ್ಮ ಮೆಂಟಾಲಿಟಿ ಸರಿ ಇಲ್ಲ ಆಯಿತು ಅದಕ್ಕೆ ಏನಾಗುತ್ತೆ ಆ ಮನೆಗೆ ಒಂದು ಮದುವೆ ಆದರೂ ಕೂಡ ಸಮಸ್ಯೆ ಇರ್ತದೆ ಆ ಮನೆಯಲ್ಲಿ ವಿಶೇಷ ಯಾವುದೇ ಒಂದು ಮಂಗಳ ಕಾರ್ಯ ಆದರೂ ಅದು ಸಮಸ್ಯೆಗೊಳಗಾಗಿಯೇ ಮಂಗಳ ಕಾರ್ಯ ಆಗುತ್ತೆ ಅದು ಮಂಗಳ ಕಾರ್ಯ ಅನ್ನೋದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟ್ ಇದು ಹಂಡ್ರೆಡ್ ಪರ್ಸೆಂಟ್ ಯಾರ ಮನೆಯಲ್ಲಿ ಇಂಥದ್ದೆಲ್ಲ ಡಂಪ್ ಮಾಡ್ಕೊಂಡಿರ್ತೀರಾ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಿಮ್ಮ ಮನೆಯ ದಕ್ಷಿಣದ ಭಾಗದಲ್ಲಿ ಓಕೆ ನಿಮ್ಮ ಮನೆಯ ದಕ್ಷಿಣದ ಭಾಗದಲ್ಲಿ ಒಂದಷ್ಟು ಕಬ್ಬಿಣದ ಸಾಮಾನು ಹಾಕ್ಕೊಂಡಿರ್ತೀರ ನಿಮ್ಮ ಮನೆಯ ದಕ್ಷಿಣದ ಭಾಗದ ಎಕ್ಸಾಕ್ಟಾಗಿ ಟಾಯ್ಲೆಟನ್ನು ಮಾಡ್ಕೊಂಡಿರ್ತೀರಾ ನಿಮ್ಮ ಮನೆಯ ದಕ್ಷಿಣದ ಭಾಗದಲ್ಲಿ ಎಕ್ಸಾಕ್ಟಾಗಿ ಕೆಲವು ಡಂಪ್ ಡಂಪ್ಗಳನ್ನು ಅಂದರೆ ಕೆಲವು ವಸ್ತುಗಳನ್ನು ಕಟ್ಟಿ ಕಟ್ಟಿಯೆಲ್ಲ ಹಾಕಿರ್ತೀರಾ ಕ್ಲೀನೇ ಮಾಡಿರೋದಿಲ್ಲ ನಿಮ್ಮ ಮನೆಯ ದಕ್ಷಿಣದ ಭಾಗದಲ್ಲಿ ನೀಲಿ ಬಣ್ಣ ಪೇಂಟ್ ಇದೆ ನಿಮ್ಮ ಮನೆಯ ದಕ್ಷಿಣದ ಭಾಗದಲ್ಲಿ ಬ್ಲಾ ಬ್ಲ್ಯಾಕ್ ಕಲರ್ನ ಟೈಲ್ಸ್ ಇದೆ ಏನೇ ಇದ್ರು ಕೂಡ ನಿಮ್ಮ ದಕ್ಷಿಣದ ಭಾಗ ತಗ್ಗಾಗಿದೆ ಈಗ ನೋಡಿ ಆ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ಆಯಿತು ಅಂತ ಇಟ್ಕೊಳ್ಳೋಣ ಯಾರಿಗೋ ಮದುವೆ ಆಯಿತು ಅಂತ ಇಟ್ಕೊಳ್ಳೋಣ ನಿಮ್ಮ ಮ ಹೆಣ್ಣು ಮಗಳಿದ್ದಾಳೆ ಹೆಣ್ಣು ಮಕ್ಕಳಿಗೆ ಮದುವೆ ಆಯಿತು ಅಂತ ಇಟ್ಕೊಳ್ಳೋಣ ದೇವರಾಣಿಗೆ ಹೇಳ್ತೇನೆ ಅದು ಡಿವೋರ್ಸ್ ಆಗುತ್ತೆ ಆಗಲ್ಲ ಮದುವೆನೇ ಆಗೋಲ್ಲ ಮದುವೆನೇ ಮುಂದುವರಿದಿಲ್ಲ ಅವನು ಎಷ್ಟೇ ಒಳ್ಳೆಯವನಾಗಿರಲಿ ಆ ನಿಮ್ಮ ಎನರ್ಜಿಯನ್ನು ಅವನು ಪಡ್ಕೊಂಡ ನಂತರ ಅವ್ನು ಬರ್ಬಾದಾಗಿ ಹೋಗ್ತಾನೆ ರೈಟ್ ಆ ಕೆಲಸನೇ ಮಾಡಲ್ಲ ಟ್ರೈ ಮಾಡಿ ನೋಡಿ ಹೌದಾ ಅಂತ ಅದಕ್ಕೇ ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ತೇನೆ ಮನೆಗೆ ಸಂಬಂಧಪಟ್ಟಂತೆ ಮನೆ ಆ ರೀತಿಯಾಗಿರಬೇಕು ಮನೆ ಎನರ್ಜಿಯಲ್ಲಿ ಫುಲ್ಫಿಲ್ ಆಗಿರಬೇಕು ಅಷ್ಟು ಪಾಸಿಟಿವಿಟಿ ಬರಬೇಕು ಅಂದರೆ ಮಾತ್ರ ನಿಮಗೆ ಆ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತವೆ ಇಲ್ಲಾಂದ್ರೆ ನೀವು ನಿಮ್ಮ ಮನೆಯನ್ನೇ ನೋಡ್ಕೊಳ್ಳಿ ಇವತ್ತು ನಿಮ್ಮ ಮಗಳು ಆರೋಗ್ಯದ ವಿಚಾರ ಇರ್ಬೋದು ಅಥವಾ ನಿಮ್ಮ ಮಗಳು ಮಗಳು ವಿಶೇಷ ರೀತಿ ಹೇಳ್ತಾ ಇದ್ದೀನಿ ಮಗಳು ಅವಳು ಮದುವೆಯಾಗಿ ಹೋಗಿದ್ದಾಳೆ ಸಫ ಹೊರ ಆಗ್ತಾ ಇದ್ದಾಳೆ ಹಾಗಾದ್ರೆ ನಿಮ್ಮ ದಕ್ಷಿಣ ಭಾಗದಲ್ಲಿ ಏನು ಮಾಡ್ಕೊಂಡಿದ್ದೀರಾ ಆ ಮನೆಯಲ್ಲಿ ಯಾವ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆಯೇ ಹೊರ ಬಂದಿರ್ತಾನೆ ಅದೇ ರೀತಿ ನಿಮ್ಮ ಲೈಫ್ ಕೂಡ ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ದೊಡ್ಡ ರಿಸಲ್ಟ್ ರೈಟ್ ತಾನೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಕುಂಭಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬುಧ ಸಾರಿ ಶುಕ್ರ ಮಹಾರಾಜ ರೈಟ್ ತಾನೇ ಸೊ ಯಾವ ರೀತಿ ಶುಕ್ರ ಮಹಾರಾಜನ ಒಂದು ರಿಸಲ್ಟ್ ಆಕ್ಯುರೇಟಾಗಿ ನಮಗೆ ಬೇಕಾಗುತ್ತೆ ಸೊ ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳಿದ ಒಂದು ಸಣ್ಣ ಸಣ್ಣ ರೆಮಿಡೀಸನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಶುಕ್ರವಾರ ದಿವಸ ವೆಜ್ ತಿನ್ನೋದಾದರೆ ಅದನ್ನು ಆದಷ್ಟು ಡ್ರಾಪ್ ಮಾಡಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅಲ್ವಾ ಶುಕ್ರನಿಗೆ ವಿಶೇಷ ರೀತಿಯಲ್ಲಿ ನಾನು ಅಷ್ಟು ಟೆಕ್ನಿಕನ್ನು ಫಾಲೋ ಮಾಡಿ ಶುಕ್ರ ಖುಷಿಯಾಗಿಬಿಡ್ತಾನೆ ಅಲ್ವಾ ಶುಕ್ರನಿಗೆ ಮತ್ತೇನು ಬೇಕಪ್ಪ ಕನ್ಫರ್ಟ್ ಬೇಕು ಶುಕ್ರನಿಗೆ ಅಲ್ವಾ ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದ್ರೆ ಆ ಶುಕ್ರನಿಗೆ ಕನ್ಫರ್ಟ್ ಬೇಕು ಶುಕ್ರನಿಗೆ ಎಲ್ಲ ಕ್ಲೀನ್ ಆಗಿರಬೇಕು ಅಲ್ವಾ ಸ್ವಚ್ಛವಾಗಿರಬೇಕು ಸ್ವಚ್ಛತೆಯನ್ನು ಆತ ಗಮನಿಸ್ತಾನೆ ಆ ಸ್ವಚ್ಛತೆಯಲ್ಲಿ ಉಂಟು ಅಂತ ಅದಕ್ಕೆ ಲಕ್ಷ್ಮಿಯ ನೆಲೆ ಆಗುತ್ತೆ ಶುಕ್ರ ಅಂದರೆ ಲಕ್ಷ್ಮಿ ಲಕ್ಷ್ಮಿಯ ನೆಲೆ ಆಗುತ್ತೆ ಅನ್ನೋದು ಆಗಲ್ಲ ರೈಟಾ ಓಕೆನಾ ಕನ್ಫರ್ಟ್ ಲೈಫ್ ಬರೋಲ್ಲ ಅದಕ್ಕೋಸ್ಕರ ಈ ಒಂದು ಕುಂಭಲಗ್ನದವರ ಒಡ ಹುಟ್ಟಿದವರು ನೋಡಿ ಅವರ ಕುಟುಂಬ ಜೀವನ ಯಾವಾಗಲೂ ಡಾವಂಡ್ ಓಲ್ ಆಗಿರ್ತದೆ ಅಲ್ವಾ ಯಾವುದೋ ಅವರಿಗೆ ಪಾರ್ಟ್ನರ್ಶಿಪ್ಪಲ್ಲಿ ತೊಂದರೆ ಆಗ್ಬೋದು ಅವರ ವೈವಾಹಿಕ ಜೀವನ ಡಾವಂಡ್ ಕುಟುಂಬ ಜೀವನ ತೊಂದರೆ ಆರೋಗ್ಯದ ಸಮಸ್ಯೆ ಎಲ್ಲವೂ ಕೂಡ ಅವರ ಬರ್ಲಿಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು ಬೇಗ ಟ್ರೈ ಮಾಡಿ ನೋಡಿ ಹೌದಾ ಅಲ್ವ ಅಂತ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನಾನು ಮೊದಲೇ ಹೇಳಿದ್ದೇನೆ ನಿಮಗೆ ನಾನೇನು ವಿಚಾರಧಾರೆಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಅಲ್ವಾ ಅದನ್ನು ನನಗೆ ಬೇಕಾದಂತೆ ಪ್ರಿಪೇರ್ ಮಾಡಿ ನಿಮ್ಮ ಮುಂದೆ ಇಡುವ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೇನೆ ಮಾಧ್ಯಮ ರೀತಿಯಲ್ಲಿ ಅದರ ಏನೇ ಇದ್ರು ನನ್ನ ಗುರುಗಳಿಗೆ ಮತ್ತು ಋಷಿ ಮುನಿಗಳಿಗೆ ರೈಟ್ ತಾನೆ ಅವರಿಗೆ ಸಲ್ಲುತ್ತೆ ನಾನಂತೂ ಅಲ್ಲ ಭಾಗಿ ಅಲ್ಲ ಓಕೆ ತುಂಬ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಕುಂಭಲಗ್ನದವರ ಬಗ್ಗೆ ಸ್ವಲ್ಪ ವಿಚಾರಗಳು ಗೊತ್ತಾಯಿತು ನಿಮಗೆ ಸ್ವಲ್ಪ ನಾನು ಹೇಳಿದ ರೆಮಿಡೀಸನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲಿಂದ ಸಮಸ್ಯೆ ಬರ್ತೊಂಡೆ ಅದನ್ನು ಪರಿಗಣಿಸ್ಬೇಕು ರೈಟ್ ತಾನೇ ಏನು ಸಮಸ್ಯೆ ಆಗ್ತಾ ಉಂಟು ನಮಗೆ ರೈಟ್ ತಾನೇ ಹಣಕಾಸ ಭೂಮಿ ವಿಚಾರನ ಎಜುಕೇಷನ ರಿಲೇಶನ್ಶಿಪ್ಪ ಮದುವೆನ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ಲಾನೆಟ್ಸ್ ಇರ್ತದೆ ರೈಟ್ ತಾನೇ ಆ ಪ್ಲಾನೆಟ್ಸನ್ನು ಪರಿಗಣಿಸಬೇಕು ಹಿಡಿದು ಅದಕ್ಕೆ ಪರಿಹಾರ ಮಾಡಬೇಕು ಆಗ ಸಮಸ್ಯೆ ನಿವಾರಣೆ ಆಗುತ್ತೆ ಇದು ಪಕ್ಕ ರೈಟ್ ತಾನೆ ಪರಾಶರ ಮುನಿ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಟೆಕ್ನಿಕ್ಸ್ ಏನು ಬಿಟ್ಟು ಅದನ್ನು ಉಪಯೋಗ ಮಾಡಿದಾಗ ಅದೇ ರೀತಿ ಟೆಕ್ನಿಕ್ ಇರ್ತದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಮೋಸ್ಟ್ ಫೇವರೇಬಲ್ ಯಾರು ಬೇಕಾದನ್ನು ಮಾಡಿ ನೋಡು ಬಟ್ ನಿಮಗೆ ಅದು ಕ್ಯಾಚ್ ಮಾಡಲಿಕ್ಕೆ ಗೊತ್ತಿರಬೇಕು ನಂಗೆ ಎಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗ್ತದೆ ಅಲ್ವಾ ಅರ್ಥ ಆಯಿತು ಅಂತೇಳ್ಕೊಳ್ಳಿ ಮತ್ತು ಕೆಲವರಿಗೆಲ್ಲ ಲಗ್ನಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇರ್ತದೆ ರೈಟ್ ತಾನೇ ಈಗ ನಾರ್ಮಲಾಗಿ ಹೇಳಬೇಕಾದ್ರೆ ಭೂಮಿ ವಿಚಾರ ಸಮಸ್ಯೆ ಕುಜನಿಂದ ಬಂದಿರ್ತದೆ ಅಲ್ವಾ ನಾರ್ಮಲ್ ಆಗಿರುವಂಥದ್ದು ಓಕೆ ಬಟ್ ಈಗ ಕು ಅದೇ ನಾನು ಕುಂಭ ಲಗ್ನಕ್ಕೆ ತೆಗೆದುಕೊಂಡಾಗ ಅಲ್ಲಿ ಶುಕ್ರ ಬಂದಿರ್ತಾನೆ ವಿಷಯನೇ ಬೇರೆ ರೈಟ್ ತಾನೇ ಆಗ ಚೇಂಜ್ ಆಗುತ್ತೆ ಆಗ ಅದನ್ನು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಲಗ್ನಕ್ಕೆ ಸಂಬಂಧಪಟ್ಟದ್ದು ಓಕೆ ನಾ ಸೊ ಅರ್ಥ ಮಾಡ್ಕೊಳ್ಳಿ ಈಗ ಕುಂಭಲಗ್ನದವರು ವಿಶೇಷ ರೀತಿಯಲ್ಲಿ ನಾಗನ ಸೇವೆ ಮಾಡೋದು ನಾಗನ ಆರಾಧನೆ ಮಾಡೋದು ಅಲ್ವಾ ತುಂಬ ಅಗತ್ಯ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರುತ್ತೆ ನಾಗನ ಕೃಪಾ ಕಟಾಕ್ಷ ಬೇಕೇ ಬೇಕು ನಾಗದೇವರ ಕೃಪಾ ಕಟಾಕ್ಷ ಬೇಕೇ ಬೇಕು ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಾ ನೀವು ನಿಮ್ಮ ಮೂಲ ನಾಗನಲ್ಲಿಗೆ ಹೋಗ್ತೀರಾ ಎಲ್ಲಿ ಬೇಕಾದರೂ ಹೋಗಿ ಅದನ್ನು ಯಾವತ್ತಿದ್ರೂ ಕೂಡ ಪೂಜಿಸಬೇಕು ಆ ಒಂದು ಇದರಲ್ಲಿ ಹೆದರಿಕೆ ಕೂಡ ಇರಬೇಕು ಭಕ್ತಿ ಕೂಡ ಇರಬೇಕು ಆಗ ಲೈಫಲ್ಲಿ ಏಳಿಗೆ ಬಲಿಕೆ ಶುರುವಾಗುತ್ತೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಪ್ರಯಾಣಗಳು ಇರ್ತವೆ ಯಾತು ವಿದೇಶ ಪ್ರಯಾಣ ಯಾತು ಇದ್ದಲ್ಲಿಯೇ ಪ್ರಯಾಣ ಟ್ರಾವೆಲಿಂಗ್ ತುಂಬ ಜಾಸ್ತಿ ಒಂದು ಕಡೆ ನಿಲ್ಲುವಂಥದ್ದಿಲ್ಲ ಒಂದು ಕಡೆ ನಿಲ್ಲಕ್ಕೆ ಆಗೋದಿಲ್ಲ ಒಂದು ಕೆಲಸ ಮಾಡ್ತಾ ಇದ್ರೆ ಅಂದರೂ ಕೂಡ ಆ ಕೆಲಸ ನಿಮ್ಮ ನಿಮ್ಮ ಪ್ಲೇಸಿಂದ ಬಹಳಷ್ಟು ದೂರ ಇರ್ತದೆ ಟ್ರಾವೆಲಿಂಗ್ ಮಾಡಿ ಹೋಗಬೇಕಾದ ಅನಿವಾರ್ಯತೆ ಕೆಲವರಿಗೆಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಟ್ರಾವೆಲಿಂಗ್ ಮಾಡಲಿಕ್ಕೂ ಕೂಡ ಸಿಗುವಂಥದ್ದು ಇರ್ತದೆ ಕುಂಭಲಗ್ನದವರಿಗೆ ಟ್ರಾವೆಲಿಂಗ್ ಅಂತೂ ಕಂಪಲ್ಸರಿಯಾಗಿರ್ತದೆ ಲೈಫಲ್ಲಿ ಒಂದು ಕಡೆ ಕೂರಿ ಕೆಲಸ ಮಾಡಲಿಕ್ಕೆ ನೀವು ಇಷ್ಟಪಡಲ್ಲ ನಿಮಗೆ ಆಗಲ್ಲ ಮಲ್ಟಿ ಟ್ಯಾಲೆಂಟ್ ನಿಮ್ಮಲ್ಲಿರ್ತದೆ ಬೇರೆ ಬೇರೆ ರೀತಿಯ ರಹಸ್ಯಗಳನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತೀರಾ ಕೆಲವರಿಗೆಲ್ಲ ಜ್ಯೋತಿಷದ ಬಗ್ಗೆ ಆಸಕ್ತಿ ಇರ್ತದೆ ವಾಸ್ತು ಬಗ್ಗೆ ಆಸಕ್ತಿ ಇರ್ತದೆ ಸಂಖ್ಯಾಶಾಸ್ತ್ರದ ಬಗ್ಗೆ ಆಸಕ್ತಿ ಇರ್ತದೆ ಅಥವಾ ಅವರು ಯಾವ ಫೀಲ್ಡಲ್ಲಿದ್ದಾರೋ ಅದೇ ಫೀಲ್ಡಲ್ಲಿ ಒಂದು ರೀಸರ್ಚನ್ನು ರೀಸರ್ಚ್ ವರ್ಕನ್ನು ಮಾಡುವಂತಹ ಕೆಪಬಬಿಲಿಟಿ ಅವರಲ್ಲಂತೂ ಖಂಡಿತ ಇರ್ತದೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಸುಮ್ಮನೆ ಅಂತೂ ಕೂರುವುದಿಲ್ಲ ಇದಂತೂ ಪಕ್ಕ ಆನಂತರ ತುಂಬಾ ಸಾಫ್ಟ್ ನೇಚರ್ ಇರ್ತಾರೆ ಯಾರಾದರೂ ಹೇಳಿದರೆ ಅವರಿಗೆ ಬಿಟ್ಟಿರ್ತಾರೆ ಇವರು ಅಲ್ವಾ ಈಗ ಇವರಿಗೆ ಮದುವೆ ಆಯಿತು ಅಂತ ಇಟ್ಕೊಳ್ಳೋಣ ಇವರು ಇವರ ಪತ್ನಿಗೆ ಸರೆಂಡ್ರೇ ತಾನೆ ಅಲ್ವಾ ಪತ್ನಿಗೆ ಸರೆಂಡರ್ ಆಗಿದೆ ಅಥವಾ ಪತಿಗೆ ಸರೆಂಡರ್ ಆಗಿರ್ತಾರೆ ಏನೇ ಇದ್ರೂ ಕೂಡ ರೈಟ್ ತಾನೇ ಯಾಕಂದರೆ ಇವರ ಪತ್ನಿ ಅಥವಾ ಪತಿ ಭಯಾನಕ ಸ್ಟ್ರಾಂಗ್ ಆಗಿರ್ತಾರೆ ಅವರು ಎಜುಕೇಟೆಡ್ ಕೂಡ ಆಗಿರ್ತಾರೆ ಸ್ಟ್ರಾಂಗ್ ಕೂಡ ಆಗಿರ್ತಾರೆ ಅವ್ರು ಎಷ್ಟೇ ಸ್ಟ್ರಾಂಗ್ ಆದರೂ ಕೂಡ ಶುಕ್ರ ಇರುವುದಿಲ್ಲ ಶುಕ್ರ ಕಂಫರ್ಟ್ ಅಂತೂ ಕೊಡೋದಿಲ್ಲ ಅದಕ್ಕೆ ಸ್ಟ್ರಾಂಗ್ ಆಗಿರ್ತಾರೆ ಕಂಫರ್ಟನ್ನು ಕೊಟ್ಟಾಗ ಸ್ಟ್ರಾಂಗ್ನೆಸ್ ಇಳಿದು ಹೋಗುತ್ತೆ ರೈಟ್ ತಾನೇ ಅದಕ್ಕೆ ಶುಕ್ರಲ್ಲಿ ಕೆಲಸನೇ ಮಾಡೋಲ್ಲ ಇಂಥ ಒಂದು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರ ತುಂಬ ಚೆನ್ನಾಗಿರುತ್ತೆ ಆನಂತರ ಯಾರ್ದಾದರೂ ಯಾವುದಾದ್ರೂ ಇಮೋಷನ್ಸ್ಗೆ ಒಳಗಾಗಿ ಯಾರಿಗಾದರೂ ಹಣಕಾಸನ್ನು ಏನಾದರೂ ಕೊಡಲಿಕ್ಕೆ ಹೋದಾಗ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ ನಿಮ್ಮ ಹಣಕಾಸು ಮುಳುಗಿ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಹಣಕಾಸನ್ನು ಬೇರೆ ನೋಡಿ ನಾನು ಹೇಳ್ತೀನಿ ನಿಮಗೆ ಹೆಲ್ಪ್ ಮಾಡಬಾರ್ದು ಅಂತೇನಿಲ್ಲ ಮಾಡಬೇಕು ಯೋಗ್ಯ ವ್ಯಕ್ತಿಗಳಿಗೇನೇ ಮಾಡಬೇಕು ಬೇರೆಯವ್ರಿಗೆ ಮಾಡಿದಾಗ ಪ್ರಾಬ್ಲಮ್ ಇವತ್ತು ಈಗ ಯೋಗ್ಯ ವ್ಯಕ್ತಿಗಳು ಇವತ್ತಲ್ಲ ನಾಳೆ ನಿಮ್ಮ ಹಣ ಕೊಡ್ತಾರೆ ಅನ್ನೋ ಭರವಸೆ ನಿಮಗೆ ಉಂಟು ಅವ್ರು ಕೊಟ್ಟೇ ಕೊಡ್ತಾರೆ ವಿಷಯ ಬೇರೆ ಬಟ್ ಅನ್ನೆಸರಿ ಯಾರು ಅನ್ನೆಸೆಸರಿ ಇಮೋಷನ್ಸ್ಗೆ ಒಳಗಾಗೋದು ಅದರ ಮುಖಾಂತರ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಇದರ ಮುಖಾಂತರ ಲಗ್ನದವರು ಸಮಸ್ಯೆಯನ್ನು ಅನುಭವಿಸುವ ಸಾಧ್ಯತೆಗಳು ತರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಅದೇ ಟ್ವೆಂಟಿ ಸೀರೀಸ್ ಸ್ಟಾರ್ಟ್ ಆಯ್ತು ಈಗ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸ್ ಸ್ಟಾರ್ಟ್ ಆಯಿತು ರೈತನೇ ನಿಮಗೆ ಹತ್ತರಿಂದ ಹತ್ತೊಂಬತ್ತರ ಸೀರೀಸಲ್ಲಿ ನಾನು ಹೇಳಿದೆ ಈ ಕಥೆಯೆಲ್ಲ ನೋಡಲಿಕ್ಕೆ ಸಿಗುತ್ತೆ ಅಲ್ವ ತಂದೆ ವಿಚಾರ ತಾಯಿ ವಿಚಾರ ಭೂಮಿ ವಿಚಾರ ಮನೆ ಎಲ್ಲ ಸಿಗುತ್ತೆ ನಿಮಗೆ ನೀವು ಸಣ್ಣವರಾಗಿದ್ದರೂ ಕೂಡ ನಿಮಗೆ ಅಲ್ಲಿ ಪಾಠ ಕಲೀಲಿಕ್ಕೆ ಅಂತೂ ಸಿಗುತ್ತೆ ಅದೇ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಸೀರೀಸ್ ಸ್ಟಾರ್ಟ್ ಆಯಿತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸ್ ಸ್ಟಾರ್ಟ್ ಆಯಿತು ಸೊ ಈ ಮೂಮೆಂಟಲ್ಲಿ ಆಗುತ್ತೆ ನಿಮಗೆ ಅಲ್ವಾ ನಾನು ಹೇಳಿದ್ರೆ ಮುಖ್ಯವಾದ ರಿಸಲ್ಟ್ ಏನಿರ್ತದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮನೆ ಮಾಡುವಂಥ ಯೋಗ ಒಂದು ಮನೆ ಮಾಡುವಂಥದ್ದು ಜಾಗ ತಗೊಳ್ಳುವಂಥದ್ದು ವಾಹನ ತಗೊಳ್ಳುವಂಥದ್ದು ಏನೇ ಆದರೂ ಕೂಡ ಒಂದು ಯೋಗ ಭಾಗ್ಯ ಭಗವಂತ ನಿಮಗೆ ಕರುಣಿಸಿರ್ತಾನೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಾಗ ಅದು ಹಂಡ್ರೆಡ್ ಪರ್ಸೆಂಟ್ ಮ್ಯಾನಿಫೆಸ್ಟೇಷನ್ಗೆ ಬರುತ್ತೆ ನಿಮಗೆ ಅಲ್ವಾ ಅದರಲ್ಲೂ ಕೂಡ ಯಾವಾಗ ಮನೆ ಮಾಡ್ತಿರೋ ವಿಶೇಷ ಹೇಳಬೇಕಾದ್ರೆ ಇಪ್ಪತ್ತ ನಾಲ್ಕನೇ ವಯಸ್ಸಿನಲ್ಲಿ ಟ್ವೆಂಟಿ ಫೋರ್ ಬಂದಾಗ ಒಂದು ಮನೆ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಯಾರಿಗೆ ನಮ್ಮ ಕುಂಭಲಗ್ನದವರಿಗೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಓಕೆ ಆ ನಂತರ ಕೂಡ ಬೇರೆ ಬೇರೆ ಏಜ್ ಸಿರೀಸ್ ಇದೆ ಬಟ್ ಟ್ವೆಂಟಿ ಫೋರ್ ಅಂತೂ ಪಕ್ಕ ಟ್ವೆಂಟಿ ಫೋರಲ್ಲಿ ಅಥವಾ ವಾಹನ ಬರುತ್ತೆ ನಿಮಗೆ ಯಾವುದೋ ಮನೆ ಮಾಡ್ಕೊಳ್ತೀರಾ ಯಾವುದೋ ಜಾಗ ಮಾಡ್ತೀರಾ ಅಥವಾ ಮನೆಗೆ ಏನಾದರೂ ಸಾಮಾನು ಅದನ್ನು ತಂದು ಹಾಕ್ತೀರ ಅದು ಪಕ್ಕ ರೈಟ್ ತಾನೇ ಏನಾದರೂ ಒಂದು ಸಾಮಾನು ಏನೋ ಕಂಫರ್ಟೆಬಿಲಿಟಿ ಏನೋ ಸಾಮಾನು ಬೇಕು ನಿಮಗೆ ಅದನ್ನು ತಂದು ಹಾಕ್ತೀರ ನೀವು ರೈಟ್ ತಾನೇ ಏನಿಲ್ಲ ಅಂದರೆ ಸ್ಯಾಲ್ರಿ ಹಣವನ್ನು ಮನೆಯಲ್ಲಿ ಜಮಾ ಮಾಡಿರ್ತೀರ ಅಷ್ಟೇ ಅಲ್ವಾ ಸ್ಯಾಲ್ರಿ ಸ್ಯಾಲ್ರಿ ಬಂತು ಹಣ ಆ ಮನೆ ಆ ಹಣವನ್ನು ಮನೆಯಲ್ಲಿ ಜಮ ಮಾಡ್ತಿರ್ ಜಮ ಮಾಡ್ತಾ ಇರ್ತೀರ ಓಕೆನಾ ತುಂಬ ಚೆನ್ನಾಗಿ ಬರ್ಕೆ ನೋಡ್ಕೊಳ್ಳಿ ಈ ಸಂದರ್ಭದಲ್ಲಿ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ನಿಮಗೆ ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಹೈಯರ್ ಎಜುಕೇಷನ್ ಮಾಡಬೇಕು ವಿದೇಶ ಪ್ರಯಾಣ ಮಾಡಬೇಕು ತಂದೆಯಿಂದ ಸಪೋರ್ಟ್ ಬೇಕು ಗುರುಗಳಿಂದ ಸಪೋರ್ಟ್ ಬೇಕು ಅದೆಲ್ಲ ನಿಮಗೆ ಸಿಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಂದು ಏಜ್ ಸೀರೀಸಲ್ಲಿ ವಿಶೇಷ ರೀತಿಯಲ್ಲಿ ಓಕೆನಾ ಕುಂಭಲಗ್ನದವ್ರಿಗೆ ಅದನ್ನು ಮ್ಯಾನಿಫೆಸ್ಟೇಷನ್ಗೆ ತಾನೆ ಓಕೆ ಪ್ರಾಬ್ಲಮ್ ಎಲ್ಲಿಂದ ಆಗುತ್ತೆ ಇದು ಅಲ್ವಾ ನಮಗೆ ಸಮಸ್ಯೆಯಲ್ಲಿಂದ ಕ್ರಿಯೇಟ್ ಆಗ್ತದೆ ಅಲ್ವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸಲ್ಲಿ ನಮಗೆ ಸಮಸ್ಯೆಯಲ್ಲಿಂದೇಳ ಒಂದನೇದಾಗಿ ಆರೋಗ್ಯ ಹೆಲ್ತ್ ತುಂಬ ನೋಡ್ಕೊಳ್ಬೇಕಾದ್ರೆ ಅನಿವಾರ್ಯತೆ ನಿಮಗೆ ನಿಮ್ಮ ತಾಯಿಯ ಹೆಲ್ತ್ ಅಲ್ಲಿ ಕೈಗೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ಅದರ ಬಗ್ಗೆ ತುಂಬ ಗಮನ ಕೊಡಿ ಅದರ ಜೊತೆಗೆ ಸ್ನೇಹಿತರಿಂದ ತೊಂದರೆಗಳು ರಿಲೇಷನ್ಶಿಪ್ ಪ್ರಾಬ್ಲಮ್ ಪ್ರೀತಿ ಪ್ರೇಮ ಅಡಚಣೆ ಎಜುಕೇಷನ್ ಡಿಸ್ಟರ್ಬೆನ್ಸ್ ಇದೆಲ್ಲ ಬರುತ್ತೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ಒಂದು ಕಡೆಯಿಂದ ಒಳ್ಳೆದಾಗ್ತಾ ಉಂಟು ಇನ್ನೊಂದು ಕಡೆಯಿಂದ ಡೆಸ್ಟ್ರಾಯ್ ಆಗ್ತಾ ಉಂಟು ಯಾಕೋ ಗೊತ್ತಿಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ನಿಮ್ಮ ನಿಮ್ಮ ಯಾರಿರ್ತಾರೆ ನಿಮ್ಮ ಸ್ನೇಹಿತರು ಯಾರು ಇರ್ತಾರೆ ಅವ್ರ ಜೊತೆಗೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಜೊತೆಗೇ ಫೈಟಿಂಗ್ ಅದೆಲ್ಲ ನಡೆಯುವಂಥ ಸಾಧ್ಯತೆಗಳು ಅದರ ಜೊತೆಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರಿಲೇಷನ್ಶಿಪ್ ಕೂಡ ಆಗುತ್ತೆ ನಿಮಗೆ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಲಿಕ್ಕೆ ಹೋಗ್ತೀರ ನೀವು ಬಟ್ ಅದು ಕೂಡ ಅಷ್ಟು ಪರ್ಫೆಕ್ಟಾಗಿ ಅಂದು ಬರೋದಿಲ್ಲ ಅಲ್ವ ಯಾಕೋ ಗೊತ್ತಿಲ್ಲ ಓದಿಗೆ ಸಂಬಂಧಪಟ್ಟದ ವಿಚಾರವನ್ನು ತೆಗೆದುಕೊಂಡು ಎಜುಕೇಷನ್ಗೆ ಸಂಬಂಧ ವಿಚಾರವನ್ನು ತೆಗೆದುಕೊಂಡು ಅಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಅಥವಾ ಕಮ್ಯುನಿಕೇಷನ್ ಲೆವೆಲಲ್ಲಿ ಡಿಸ್ಟರ್ಬೆನ್ಸ್ ಆಗಿ ನಿಮ್ಮ ಪ್ರೀತಿ ಪ್ರೇಮ ಡೆಸ್ಟ್ರಾಯ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟಾ ಓಕೆ ಕುಂಭಲಗ್ನದವ್ರಿಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಅಮ್ಮನ ಬಗ್ಗೆ ಕೇಳ್ತೀವಿ ಆಯ್ತಮ್ಮ ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ತಾಯಿ ಆಯ್ತಾಯ್ತ ಹಾ ಮತ್ತೆ ನಿಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ ಎಲ್ಲ ಹೇಳಿ ತಾಯಿ ಯಾಕೆ ಕಾಯ್ತಾ ಇರ್ತೀರಾ ಹೇಳಿಮ್ಮ ಮಗನ ಗೇಟ್ ಬರ್ತದೆ ಜನವರಿ ಟ್ವೆಂಟಿ ಫೋರ್ ಹ್ಮ್ ಜನವರಿ ಟ್ವೆಂಟಿ ಫೋರ್ ನಿಮ್ಮಿಂದ ಆಗೋಂಥ ವಿಚಾರ ಓಕೆನಾ ಹಾಗೆ ಟಿ ವಿ ನೋಡ್ತಾ ನೋಡ್ತಾ ಮಾತಾಡ್ತಾ ಇದ್ದೀರಾ ನಾವು ಏನು ಮಾಡೋಕ್ಕಾಗಲ್ಲ ಓಕೆ ಸೊ ಗೊತ್ತಾಯ್ತೀಗ ಲಗ್ನ ರೈಟ್ ತಾನೇ ಸೊ ಲಗ್ನದವ್ರ ಬಗ್ಗೆ ನೋಡ್ಕೊಳ್ಳಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ನೋಡಿ ನಿಮ್ಮದು ಕುಂಭಲಗ್ನೇ ಆಗಿದರೆ ನಾನು ಹೇಳಿದ ಘಟನೆಗಳು ಘಟಿಸಿವೇ ಇಲ್ಲವ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಕುಂಭಲಗ್ನದ ಓಕೆನಾ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಏಜ್ ನಿಮ್ಮ ಏಜ್ ಇಪ್ಪತ್ತೆ ಇಪ್ಪತ್ತ ಏಳನೇ ವಯಸ್ಸಿನಲ್ಲಿ ಏನಪ್ಪ ಘಟನೆ ಘಟಿಸಿ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಇಪ್ಪತ್ತ ಆರನೇ ವಯಸ್ಸಿನಲ್ಲಿ ಇಪ್ಪತ್ತ ಆರನೇ ವಯಸ್ಸಿನಲ್ಲಿ ನಿಮಗೆ ನಿಮ್ಮ ಎಜುಕೇಷನ್ನಲ್ಲಿ ಪ್ರಾಬ್ಲಮ್ ಬಂದಿದೆಯಾ ಇಲ್ವಾ ರೈಟ್ ನಿಮಗೆ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತಲೆಗೆಡಿಸ್ಕೊಂಡು ತೊಂದರೆ ಬಂದಿದೆಯಾ ಇಲ್ವಾ ಡೆಫಿನೆಟ್ ಆಗಿ ನೋಡ್ಕೊಳ್ಳಿ ಓಕೆನಾ ಅಥವಾ ಮದುವೆಗೆ ಫಿಕ್ಸ್ ಆಗಿರ್ಬೋದಿಲ್ಲ ಅಂತೇಳಿ ಬಟ್ ಅಲ್ಲಿ ಡಿಸ್ಟರ್ಬೆನ್ಸ್ ಅಂತ ಇದ್ದೇ ಇರ್ತದೆ ವಿಷಯ ಬೇರೆ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಆನಂತರ ನಿಮ್ಮ ಏಜ್ ಸಿರೀಸ್ ಟ್ವೆಂಟಿ ತ್ರೀ ಬಂದಾಗ ಅಲ್ಲಿ ಕೂಡ ರೈತನ ಟ್ವೆಂಟಿ ಸಿಕ್ಸ್ ಅಂತ ಹೇಳಿದೆ ಟ್ವೆಂಟಿ ತ್ರೀ ಬಂದಾಗ ಆಗ ನೋಡಿ ನೀವೇನು ಸಮಸ್ಯೆಯನ್ನು ಅನುಭವಿಸಿರ್ತೀವಿ ರೈತನೇ ಹೇಗೆ ಆರೋಗ್ಯದ ಸಮಸ್ಯೆ ಇರ್ತದೆ ನಿಮಗೆ ಯಾವ ರೀತಿ ಆರೋಗ್ಯ ತೊಂದರೆ ಕ್ರಿಯೇಟ್ ಆಯಿತು ಅಲ್ವಾ ನಿಮ್ಮ ತಂದೆ ಹೇಗೆ ಕೆಲಸ ಕಳ್ಕೊಂಡಿರ್ತಾರೆ ಅಥವಾ ನಿಮ್ಮ ತಂದೆಗೆ ಹೇಗೆ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗಿರ್ತದೆ ರೈತನೇ ಆನಂತರ ನಿಮ್ಮ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರಿಗೆಲ್ಲ ಅವರ ಭೂಮಿ ವಿಚಾರ ಮನೆ ವಿಚಾರ ಅದು ಹೇಗೆ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಹೇಗೆ ಡಿಸ್ಪ್ಯೂಟ್ ಆಗಿರ್ತದೆ ನಿಮ್ಮ ಇಪ್ಪತ್ತ್ ವಯಸ್ಸಿನಲ್ಲಿ ಟ್ರೈ ಮಾಡಲಿಕ್ಕೆ ನೋಡಿ ಹೌದಾ ಅಲ್ವಂತ ಗೊತ್ತಾಗುತ್ತೆ ನಿಮಗೆ ತಾನೆ ಓಕೆನಾ ಅವರು ಕನ್ಫರ್ಟ್ ಆಗಿರಲ್ಲ ಅಲ್ಲ ಏನೋ ತೊಂದರೆ ಆಗುತ್ತೆ ಅಥವಾ ಇಪ್ಪತ್ತ್ಮೂರನೇ ವಯಸ್ಸಲ್ಲಿ ನಿಮ್ಮ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ ವಿಶೇಷ ರೀತಿಯಲ್ಲಿ ಅಲ್ವಾ ಕೆಲವೊಮ್ಮೆ ಹೆಲ್ತ್ ಏನು ಪ್ರಾಬ್ಲಮ್ ಉಂಟಂತ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ ನಿಮ್ಮ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಓಕೆನಾ ರೈಟಾ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಅದಕ್ಕೋಸ್ಕರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸಲ್ಲಿ ಪ್ರಿಕಾಷನ್ ಏನಪ್ಪ ಬೇಕು ನಮಗೆ ನಿಮ್ಮ ಕಮ್ಯುನಿಕೇಷನ್ ಬಹಳ ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ ಒಬ್ಬರಿಗೆ ಎಲ್ಲರಿಗೂ ಕೂಡ ನೀವು ಮರ್ಯಾದೆಯನ್ನು ಕೊಟ್ಟು ಮಾತಾಡಬೇಕಾಗುತ್ತೆ ಬಹಳ ಚೆನ್ನಾಗಿ ರೈತಾನೆ ಯಾಕಂದರೆ ಅಲ್ಲಿ ಏನಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸಲ್ಲಿ ವಿಶೇಷ ರೀತಿ ಹೇಳಬೇಕಾದ್ರೆ ಅಲ್ಲಿ ಎಲ್ಲ ರೀತಿಯಲ್ಲೂ ನಂಬಿಕೆ ಕೆಲಸ ಮಾಡ್ತಾಯಿದ ಹೊರತು ಪ್ರಾಕ್ಟಿಕಲ್ ನಾಲೆಜ್ ಕೆಲಸನೇ ಮಾಡಲ್ಲ ರೈತನೇ ಬಲೆ ನೀವು ಪ್ರಾಕ್ಟಿಕಲ್ ವ್ಯಕ್ತಿಗಳು ಹೌದು ಬಟ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸ್ ನಡೆಯುವಾಗ ಪ್ರಾಕ್ಟಿಕಲ್ ನಾಲೆಜಲ್ಲಿ ಕೆಲಸನೇ ಮಾಡಲ್ಲ ಎಲ್ಲವೂ ಕೂಡ ದೇವರ ಮೇಲೆ ನಂಬಿಕೆ ಎಲ್ಲ ಕೂಡ ಆ ದೇವರಿದ್ದಾನೆ ಅವ್ನು ನೋಡ್ಕೊ ಅದರ ಮೇಲೆ ನಿಮಗೆ ನಂಬಿಕೆ ಬಲಿಗೆ ಸ್ಟಾರ್ಟ್ ಆಗಬೇಕು ಆ ನಂಬಿಕೆಯನ್ನು ಇಟ್ಕೊಂಡು ನೀವು ಹೋಗ್ತೀರಾ ಇದೇ ಸಂದರ್ಭದಲ್ಲಿ ಕುಂಭಲಗ್ನದವರಿಗೆ ಅವರ ಒಂದು ದೈವ ದೇವಸ್ಥಾನ ಅಥವಾ ಅವರೊಂದು ಕುಟುಂಬದ ದೇವರು ಮನೆ ದೇವರು ಕುಟುಂಬ ದೇವರು ಅದರ ಬಗ್ಗೆ ಒಂದು ವಿಶೇಷ ರೀತಿಯ ಜೀರ್ಣೋದ್ಧಾರ ಆಗುವಂಥದ್ದು ಅಥವಾ ಏನಾದರೂ ಒಂದು ಫೇವರೇಬಲ್ ಆದಂತಹ ಒಂದು ರಿಸಲ್ಟ್ ಅಲ್ಲಿಂದ ಬರುತ್ತೆ ಅಥವಾ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ತೀರಾ ಅಥವಾ ಅದನ್ನು ಎಸ್ಟಾಬ್ಲಿಷ್ ಮಾಡ್ತೀರಾ ಅದನ್ನು ಸ್ಥಾಪನೆ ಮಾಡ್ತೀರಾ ಕುಟುಂಬದಲ್ಲಿ ಸ್ಥಾಪನೆ ಮಾಡ್ತೀರಾ ದೈವವನ್ನು ಸ್ಥಾಪನೆ ಮಾಡ್ತೀರಾ ಅದರ ಮುಖಾಂತರ ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂತೂ ಖಂಡಿತ ಬಂದೇ ಬರ್ತದೆ ಹಣಕಾಸನ್ನು ಅದಕ್ಕೆ ಬೇಕಾಗಿನೇ ಉಪಯೋಗ ಮಾಡ್ತೀರಾ ಮನೆಯಲ್ಲಿ ದೇವರನ್ನು ಕೂರಿಸ್ಲಿಕ್ಕೆ ಅಥವಾ ಕುಟುಂಬದ ದೈವವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಯಾವುದೇ ಒಂದು ದೇವರನ್ನು ಪ್ರತಿಷ್ಠಾಪನೆ ಯಾವುದೇ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬೇಕಾಗಿ ನಿಮ್ಮ ಎನರ್ಜಿಯನ್ನು ಉಪಯೋಗ ಮಾಡ್ತೀರಾ ನಿಮ್ಮ ಹಣಕಾಸನ್ನು ಉಪಯೋಗ ಮಾಡ್ತೀರಾ ಇದು ಕೂಡ ಬಹಳಷ್ಟು ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ನಿಮ್ಮ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ರೈತನೇ ಓಕೆನಾ ಪ್ರಿಕಾಷನ್ ಎಲ್ಲಿ ಬೇಕು ಬುಧನಿಂದ ಓಕೆ ಬುಧನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬುಧ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ತಾನೆ ತಾಯಿ ಆರೋಗ್ಯದಲ್ಲಿ ವಿಶೇಷ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತಾನೆ ಡಿಸ್ಪ್ಯೂಟ್ ಮಾಡಿಸ್ತಾನೆ ತಂದೆಯ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಕ್ರಿಯೇಟ್ ಮಾಡ್ತಾನೆ ತಂದೆಗೆ ಭೂಮಿ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಡ ಹುಟ್ಟಿದವ್ರಿಗೂ ಭೂಮಿ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದೆಲ್ಲ ಸಮಸ್ಯೆ ಇರುತ್ತೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ಏನಪ್ಪ ಉಂಟ ಮ್ಯಾರೇಜ್ ಆಗೋದಾದರೆ ಪ್ರೀತಿ ಪ್ರೇಮ ಮಾಡಿ ಆಗಬೇಕಾಗುತ್ತೆ ಎಲ್ಲೋ ಒಂದು ಕಡೆ ನೀವು ಹುಡುಕಿಟ್ಟಿದ್ದೀರಾ ಪ್ರೀತಿ ಪ್ರೇಮ ಕಮ್ಯುನಿಕೇಷನ್ ಮಾಡ್ತಾ ಇದೀರ ಅಲ್ಲಿ ಮ್ಯಾರೇಜ್ ಆಗುವಂಥ ಯೋಗ ಬಗ್ಗೆ ಇರ್ತದೆ ಬಟ್ ಅದು ತುಂಬ ಪರ್ಫೆಕ್ಷನ್ ಅದು ಅಲ್ಲ ತುಂಬ ಪರ್ಫೆಕ್ಟ್ ಆಗಿ ಅಂತ ಇರುವುದಿಲ್ಲ ಅದಕ್ಕೋಸ್ಕರ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮ್ಯಾರೇಜ್ ವಿಚಾರ ಬಂದಾಗ ಬಹಳಷ್ಟು ನೋಡಿ ಆಗುದಿಲ್ಲ ಅಂತೇನಿಲ್ಲ ಆಗುತ್ತೆ ಬಟ್ ನೀವು ಹುಡುಗ ಹೇಗಿದ್ದಾನೆ ಹುಡುಗಿ ಇದೆಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡು ನಂತರ ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ರೈಟ್ ತಾನೇ ಗೊತ್ತಾಯ್ತು ಅಂತ ಅಪ್ಪ ಕರೆಯಲಿದ್ದಾರೆ ಜಸ್ಟ್ ನಮಸ್ಕಾರ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಮೇಲಿಂದ ಓಕೆ ಎಂಬತ್ತೆರಡು ಓಕೆ 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 ಅಶ್ವಿನಕ್ಷತ್ರ ಮೇಷರಾಶಿ ಜಾತಕಮ್ಮ ಕನ್ಯಾ ಲಗ್ನ ರೈಟ್ ತಾನೇ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಕನ್ಯಾ ಲಗ್ನ ಬರ್ತಾ ಉಂಟಮ್ಮ ಉಡುಪಿ ತಾನೇ ನಿಮ್ಮದು ಅಥವಾ ಅದು ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಲಗ್ನ ಅಮ್ಮ ಅಲ್ವಾ ನೀವು ಕೈಯಲ್ಲಿ ಮಾಡಿದ ಜಾತಕ ಆದರೆ ಲಗ್ನ ಬಂದಿರ್ತದೆ ಕೈಯಲ್ಲಿ ಮಾಡಿ ಜಾತಕ ತುಲಾ ಲಗ್ನಮ್ಮ ಅದು ಆಗೋದಿಲ್ಲ ಕಂಪ್ಯೂಟರೈಸ್ ಮಾಡ್ಕೊಳ್ಳಿಮ್ಮ ಅಲ್ಲಿ ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಕನ್ಯಾ ಲಗ್ನ ಬಂದಿದೆ ಓಕೆನಾ ರೈಟಮ್ಮ ಆರೋಗ್ಯ ಹೇಗಿರ್ತದಮ್ಮ ಬಗ್ಗೆ ಅದೇ ಅಲ್ವ ಕನ್ಯಾ ಲಗ್ನ ಕನ್ಯಾ ಲಗ್ನ ತೋರಿಸೋದು ಆರೋಗ್ಯದ ಸಮಸ್ಯೆ ಅಲ್ಲ ನಿಮಗೆ ಸಣ್ಣ ಪರಿಹಾರ ಹೇಳಿಕೊಡ್ತೀನಿ ಅಂತ ಅದನ್ನು ಮಾಡ್ಕೊಳ್ಳಿ ಆದರೆ ನೀವು ತುಂಬ ಜಾಗೃತರಾಗಿರಬೇಕು ತಾಯಿ ತುಂಬ ಸುಲಭಂತೂ ಖಂಡಿತ ಅಲ್ಲಮ್ಮ ಯಾಕಂದರೆ ಫೋರ್ಟಿ ಎಸ್ ಸೀರಿ ಸ್ಟಾರ್ಟ್ ಆಯಿತು ನಲ್ವತ್ತರ ಸೀರಿ ಸ್ಟಾರ್ಟ್ ಆಯ್ತು ಯಾಕಂದರೆ ನಿಮಗೆ ಏನು ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಯಿತಮ್ಮ ಅಲ್ಲಿನೇ ಸಮಸ್ಯೆ ಎಲ್ಲ ಅನುಭವಿಸ್ ಆಗಿದೆ ನೀವು ರೈಟಾ ಈಗ ಇನ್ನೂ ಕೂಡ ಅದರಲ್ಲಿ ತೋರಿಸ್ತೊಂಡಮ್ಮಮ್ಮ ಸಮಸ್ಯೆ ಅನುಭವಿಸ್ತಾರೆ ಅಂತ ಅದರಲ್ಲಿ ಕೂಡ ಹೆಲ್ತ್ ರಿಲೇಟೆಡ್ ರೈಟ್ ತಾನೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ಸಮಸ್ಯೆಗಳು ನಿಮಗೆ ಬರ್ತದೆ ಅಂತ ಒಂದು ಇಂಡಿಕೇಶನ್ ಉಂಡಮ್ಮ ಒಂದೆರಡು ರೆಮಿಡಿ ಹೇಳಿಕೊಡ್ತೀನಿ ತಾಯಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರಲ್ಲಿ ಚಂದ್ರ ದಶೆನೇ ಸ್ಟಾರ್ಟ್ ಆಗಿದೆ ನಿಮಗೆ ಚಂದ್ರ ಇದ್ದಾನೆ ಕೇತುವೆ ನಕ್ಷತ್ರ ಅದಕ್ಕೆ ಮತ್ತೆ ಮನೆ ವಿಚಾರ ಭೂಮಿ ವಿಚಾರ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಎಲ್ಲ ರೀತಿಯಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೆ ಸೊ ಏನಪ್ಪ ಮಾಡಬೇಕು ನೀವು ಒಂದೇದಾಗಿ ಈ ಜಾತಕ ಶುಕ್ರನ ಶಾಪ ಇರುವ ಜಾತಕ ಅದಕ್ಕೋಸ್ಕರ ಶುಕ್ರನನ್ನು ಚೆನ್ನಾಗಿಟ್ಕೊಳ್ಬೇಕು ಶುದ್ಧ ತುಪ್ಪವನ್ನು ಶುಕ್ರವಾರ ದಿವಸ ದೇವಿ ದೇವಸ್ಥಾನಕ್ಕೆ ದೇವಿ ಟೆಂಪಲ್ಗೆ ದಾನ ಮಾಡೋದು ಅತ್ಯುತ್ತಮವಾದ ಒಂದು ಪರಿಹಾರಮ್ಮ ಇದನ್ನು ಆರು ವಾರಗಳ ಕಾಲ ನೀವು ಮಾಡಬೇಕಮ್ಮ ರೈಟಾ ಏನಮ್ಮ ಆಯ್ತು ಸ್ವರ ಸಣ್ಣದು ಮಾಡಬೇಡಿಮ್ಮ ರೈಟ್ ಯಾಕಂದ್ರೆ ನಾನು ನನಗೇನೇ ಆಗುತ್ತೆ ನಾನೆಲ್ಲೋ ಗಲತ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ ಅಲ್ವಾ ನಿಮ್ಮ ಜಾತೆಯಲ್ಲಿ ಪ್ರೆಡಿಕ್ಟ್ ಮಾಡಲಿಕ್ಕೆ ನನಗೆ ಬೇಕಾದಷ್ಟು ವಿಷಯ ಉಂಟಮ್ಮ ನಾನು ಯಾವುದ್ರ ಬಗ್ಗೆ ಕೂಡ ಪ್ರೆಡಿಕ್ಟ್ ಮಾಡಲ್ಲ ಬರೇ ನಾನು ನಿಮಗೆ ಪರಿಹಾರ ಹೇಳಿಕೊಡ್ತೀನಮ್ಮ ಅದನ್ನು ಮಾಡ್ಕೊಳ್ಳಿ ಅಷ್ಟೇ ಸಾಕು ಬೇರೆ ಏನು ಬೇಕಾಗಿಲ್ಲ ಆನಂತರ ಏನು ಮಾಡಬೇಕು ಒಂದು ಹಿಡಿ ಕಡಲೆ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾಳಿ ಸಿಗೋದು ಒಂದು ಪೇಪರಲ್ಲಿ ಕಟ್ಟಿ ಅದನ್ನು ದೂರ ಬಿಸಾಡಿತಾಯಿ ರೈಟಾ ಅಥವಾ ಇಷ್ಟನ್ನು ಮಾಡಿಮ್ಮ ಇದೆರಡೇ ರೆಮಿಡಿ ನಿಮಗೆ ಮಾಡಲಿಕ್ಕೆ ಇರೋದು ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತಮ್ಮ ಅದರ ಜೊತೆಗೆ ಮನೆಯಲ್ಲಿ ಅದೇನು ಹಗ್ಗಗಳನ್ನು ಕಟ್ಟಿಟ್ಟಿರ್ತೀರ ಪೈಪ್ಸನ್ನು ಕಟ್ಟಿಟ್ಟಿರ್ತೀರಾ ಅನಂತರ ಕೆಲವೆಲ್ಲ ಈ ವಯರ್ಗಳನ್ನು ಕಟ್ಟಿಟ್ಟಿರ್ತೀರಾ ಆನಂತರ ತುಂಡಾದ ವಸ್ತುಗಳನ್ನು ಮನೆಯಲ್ಲಿ ಹಾಕಿರ್ತೀರಾ ಮೊದಲು ಅದನ್ನು ರಿಮೂವ್ ಮಾಡಿಮ್ಮ ಮನೆಯಿಂದ ಇದರ ಮುಖಾಂತರ ಕೂಡ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಮಾ ಸೊ ಇಷ್ಟಂತೂ ತಾಯಿ ತುಂಬ ಒಳ್ಳೆ ರಿಸಲ್ಟ್ ಬರ್ತದೆ ನಿಮಗೆ ತುಂಬ ಚೆನ್ನಾಗಿರುತ್ತಮ್ಮ ತುಂಬ ಎಂಜಾಯ್ ಮಾಡ್ತೀರಾ ಇದನ್ನು ಮಾಡಿಕೊಂಡ ನಂತರ ತುಂಬ ಚೆನ್ನಾಗಿರ್ತಾರೆ ಒಳ್ಳೇದಾಗ್ಲಿತಾಯಿ ರೈಟಾ ಏನಮ್ಮ ಅಮ್ಮ ಸ್ವರ ಯಾಕಮ್ಮ ಸಣ್ಣದು ಏನ್ ತಪ್ಪೇಳಿಂದ ನಾನೇನಾದ್ರು ಮತ್ತೆ ಮತ್ತೆ ಯಾಕೆ ಅಷ್ಟು ಸ್ವರ ಸಣ್ಣದಾಯ್ತು ಏನ್ ಹೇಳಿ ನೋಡಿಮ್ಮ ನಾನು ನಾನು ಮೊದಲೇ ಹೇಳಿದೆ ನಿಮಗೆ ನನಗೆ ಪ್ರಿಡಿಕ್ಟ್ ಮಾಡಬೇಕು ಮಾಡಬೇಕಾದ್ರೆ ನಾನು ತುಂಬಾ ಪ್ರೆಡಿಕ್ಟ್ ಮಾಡಿ ತೋರಿಸ್ಬೋದು ನಿಮಗೆ ಅಂತ ಬಟ್ ನಾನು ಮಾಡಲ್ಲ ಗೊತ್ತಾ ನನಗೆ ಯಾಕಂದರೆ ಸಮಸ್ಯೆ ಗೊತ್ತಿದೆ ನನಗೆ ಸುಮ್ಮನೆ ಕೇಳಿಸ್ಕೊಳ್ಬೇಡಿಮ್ಮ ನಾನು ಹೇಳಿದೆ ಪರಿಹಾರ ಮಾಡ್ಕೊಳ್ಳಿಮ್ಮ ತುಂಬ ಚೆನ್ನಾಗಿ ಯಾಕಂದರೆ ಈ ಜಾತಕಕ್ಕೆ ಶುಕ್ರನಿಂದ ನೀಚ ಫಲ ತಾನೇ ಶುಕ್ರ ಒಳ್ಳೆ ಫಲ ಕೊಡೋದಿಲ್ಲ ತಾನೇ ಶುಕ್ರ ಕಂಫರ್ಟ್ ಅಲ್ಲ ತಾನೇ ಮದುವೆ ಜೋನ ಹೇಗಿರ್ತದೆ ಮತ್ತೆ ಪ್ರಾಬ್ಲಮೆಟಿಕ್ ಆಗಿರ್ತದೆಮ್ಮ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಬಿ ಕೇರ್ಫುಲ್ ಯಾಕಂದರೆ ಮೂವತ್ತರಿಂದ ಮೂವತ್ತೊಂಬತ್ತು ನಿಮಗೆ ಅನುಭವಿಸಿ ಆಗಿದೆ ಅದಕ್ಕೋಸ್ಕರ ಅದನ್ನು ರಿಪೀಟ್ ಮಾಡಬೇಡಿಮ್ಮ ಫೋರ್ಟಿ ಸ್ಟಾರ್ಟ್ ಆಗಿದೆ ಎಂಜಾಯ್ ಮಾಡಿಮ್ಮ ಒದಾಗಲೀತಾಯಿ ರೈಟಾ ಓಕೆ ಅಮ್ಮ ಉಳಿದು ಅಲ್ವಾ ಸೊ ಏನಪ್ಪ ಈಗ ಅಲ್ವಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾಕೆ ಆನ್ಲೈನಲ್ಲಿ ಅದೆಲ್ಲ ಬೇಕಾಗಿಲ್ಲ ಏನೆಲ್ಲ ಉಂಟು ಏನಿಲ್ಲ ಅದು ವಿಷಯನೇ ಬೇರೆ ಓಕೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆ ಅನಂತರ ನಾನೇನು ಪರಿಹಾರ ಹೇಳಿದೆ ಅದನ್ನು ಮಾಡ್ಕೊಳ್ಳಿ ಅಲ್ವಾ ನೀವು ನೋಡಿ ನೀವು ಯಾಕೆ ಕಾಲ್ ಮಾಡ್ತೀರಾ ಈ ಸ್ವರ ಸಣ್ಣದು ಮಾಡ್ತೀರಲ್ಲ ಸೊ ನಮ್ಗೇನಾಗುತ್ತೆ ಏ ನಾನೇನಾದ್ರೂ ಗಲಾತ್ ಹಿಳ್ಕೊಟ್ನಪ್ಪ ನಾನೇನೋದ್ರಿಗೆ ಬೇಡದ್ದು ಹೇಳಿಕೊಟ್ಟನಾ ಸೊ ಈ ರೀತಿ ನಮಗೇನಾಗುತ್ತೆ ಸ್ವಲ್ಪ ಫೀಲಿಂಗ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ಬೇಕು ಏನೇ ಇದ್ದರೂ ಕೂಡ ಅಲ್ವಾ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡಿ ಪರಿಹಾರ ಪಡ್ಕೊಳ್ಳಿ ವರ್ಕ್ ಆಗುತ್ತೆ ನೀವೆಷ್ಟು ಎಷ್ಟು ಆ ಪವರ್ಫುಲ್ಲಾಗಿ ನೀವು ಪರಿಹಾರವನ್ನು ಪಡ್ಕೊಳ್ತೀರಾ ಅದು ನಾನು ಏನೇ ಹೇಳಿದ್ರು ಕೂಡ ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ಯಾಕಂದರೆ ಅದರ ಹಿಂದೆ ಇರುವಂಥದ್ದು ಯಾರು ಹಿಂದೆ ಇರುವಂಥದ್ದು ನಮ್ಮ ಗುರುಗಳು ಮತ್ತು ನಮ್ಮ ಋಷಿ ಮುನಿಗಳು ಅವ್ರದ್ದು ನಾನಂತೂ ಖಂಡಿತ ಅಲ್ಲ ರೈತನೇ ಅವರು ತಾನೇ ಹೇಳಿದ್ದು ಅದಕ್ಕೆ ಧಾನ್ಯಗಳನ್ನು ಅವರು ತಾನೇ ಹೇಳಿದ್ದು ನಾನಂತೂ ಖಂಡಿತ ಅಲ್ಲ ರೈತನ ಹಾಗಾದರೆ ಅವರ ಬ್ಲಸ್ಸಿಂಗ್ಸ್ ನಿಮ್ಮ ಬಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಆ ಒಂದು ಸಮಸ್ಯೆ ನೋಡೋದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಇಲ್ಲಾಂದರೆ ಭೂಮಿ ವಿಚಾರ ಮನೆ ವಿಚಾರ ಮದುವೆ ವಿಚಾರ ಎಲ್ಲ ಸಮಸ್ಯೆಯೇ ತಾನೇ ಏನು ಅಸ್ತು ಬಂದು ಖಂಡಿತ ಓಕೆನಾ ಗೊತ್ತಾಯಿತು ಒಂದು ಇಟ್ಕೊಳ್ತೀನಿ ಅಮ್ಮ ನೆಕ್ಸ್ಟ್ ಬಂದು ಮೇಡಮ್ ನಮ್ಮ ಕುಂಭಲಗ್ನಕ್ಕೆ ಸಂಬಂಧಪಟ್ಟಿದೆ ಅರ್ಥ ಆಯ್ತು ಈಗ ಕುಂಭಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ನಾವು ಒಂದು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹಾಗಾದರೆ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಸೀರೀಸಲ್ಲಿ ವಿಶೇಷ ರೀತಿಯಲ್ಲಿ ಬುಧನನ್ನು ಬಹಳ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳಿಗೆ ಚಾಕ್ಲೇಟ್ ತಂದುಕೊಡಿ ಸಣ್ಣ ಸಣ್ಣ ಮಕ್ಕಳಿಗೆ ಅಲ್ವಾ ಒಂದಷ್ಟು ಪುಸ್ತಕಗಳನ್ನು ಯೋಗ್ಯ ಮಕ್ಕಳಿಗೆ ದಾನ ಮಾಡಿ ನಿಮ್ಮ ಕೈಯಿಂದ ಅವ್ರಿಗೆ ಶಾಲಾ ಫೀಸ್ ಕಟ್ಟಬೇಕು ಅದಕ್ಕೆ ಬೇಕಾಗಿ ಅವ್ರಿಗೆ ಪ್ರಯತ್ನ ಮಾಡಿಸಿ ಅಲ್ವಾ ಅಥವಾ ಸಣ್ಣ ಮಕ್ಕಳಿಗೆ ಕೊಡೆಯನ್ನು ಕೊಡಿಸಿ ಈ ಇದರಲ್ಲಿ ಚಾತ ಹಿಡಿತಾರಲ್ಲ ಯಾವುದರಲ್ಲಿ ಬಿಸಿಲಿಗೆ ಮತ್ತು ಮಳೆಗೆ ಏನು ಚಾತ ಹಿಡಿತಾರಲ್ವಾ ಆ ಕೊಡೆ ಅಲ್ವಾ ಆ ಮಕ್ಕಳಿಗೆ ಒಂದಷ್ಟು ಕೊಡೆಯನ್ನು ದಾನ ಮಾಡಲಿಕ್ಕೆ ನೋಡಿ ಒಂದು ಒಂದಷ್ಟು ಮಕ್ಕಳಿಗೆ ಕೊಡೆ ತೆಗೆದುಕೊಡಿ ಅವರಿಗೆ ನೋಡಿ ನಿಮ್ಮ ನಿಮ್ಮ ಟ್ವೆಂಟಿ ಟು ಟ್ವೆಂಟಿ ನೈನ್ ಸೀರೀಸ್ ಏನುಂಟು ಜಿಂಗಾಲ ಅಲ್ಲ ಏನು ಸಮಸ್ಯೆ ಇಲ್ಲ ತೋ ಎಂಜಾಯ್ ಮಾಡ್ತಾರೆ ನೀವು ರೈಟ್ ತಾನೇ ಸೊ ಇಷ್ಟಂತ ಮಾಡ್ಬೋದು ತಾನೇ ಏನು ಸಮಸ್ಯೆ ಉಂಟು ಈಗ ರೈಟ್ ತಾನೇ ಕೊಡೆ ಕೊಡಲಿಕ್ಕೆ ಒಂದು ಎರಡು ಕೊಡೆ ಏನಾಯ್ತು ಈಗ ಅಲ್ವಾ ಸಣ್ಣ ಸಣ್ಣ ಮಕ್ಕಳಿಗೆ ಅದು ನೀಡಿ ಪೀಪಲ್ಸ್ಗೆ ಬೇಕು ಹತ್ರ ಕೊಡೆ ಉಂಟು ಅವರಿಗೆ ಕೊಡಬೇಡಿ ರೈಟ್ ತಾನೇ ನೀಡಿ ಪೀಪಲ್ಸ್ ಯಾರು ಇರ್ತಾರೆ ಈಗ ರೈಲ್ವೆ ಸ್ಟೇಷನ್ ಹತ್ತಿರ ಇರ್ತಾರೆ ಪಾಪ ಮಕ್ಕಳು ಆಡ್ಕೊಂಡಿರ್ತಾರೆ ಕೊಡೆ ಅಂದರೆ ತುಂಬ ಇಷ್ಟ ಇರ್ತದೆ ಅವರು ಆ ಕೊಡೆಯನ್ನು ತೆಗೆದುಕೊಂಡಾಗ ಅವರ ಕಣ್ಣುಗಳು ಅರಳಬೇಕು ಮತ್ತು ಮುಖದಲ್ಲಿ ಅಷ್ಟು ನಗು ಬರಬೇಕು ಅಷ್ಟು ಖುಷಿ ಪಡ್ಬೇಕು ಆ ಕೊಡೆಯನ್ನು ನೋಡಿ ಅದನ್ನು ಅದು ಏನಾದರೂ ಬಂತು ಅಂತಾದಾಗ ನಿಮಗೆ ಬುಧನಿಂದ ಬರ್ತಕ್ಕಂಥ ಸಮಸ್ಯೆ ನಿವಾಣ ಆಯಿತು ಇದು ಕುಂಭಲಗ್ನದವರಿಗೆ ಮಾತ್ರ ಬೇರೆಯವರಿಗೆ ಆಗುತ್ತೆ ಆಗಲ್ಲ ಓಕೆನಾ ಅರ್ಥ ಇದೆ ನಿಮಗೆ ಅದು ನೀವೇನು ಕೊಡ್ತೀರಾ ಏನು ದಾನ ಮಾಡ್ತೀರಾ ಅದನ್ನು ಯಾವ ರೀತಿ ಅವ್ರು ಪಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅದು ಅಲ್ವಾ ಸುಮ್ಮನೆ ಕೆಲವರಿಗೆಲ್ಲ ನೀವು ಭಿಕ್ಷುಕರಿಗೆ ಹಣ ಕೊಡ್ತೀರಾ ತಾನೆ ಅವರ ಮುಖದಲ್ಲಿ ಒಂದು ನಗು ಕೂಡ ಇರುವುದಿಲ್ಲ ರೈತನೇ ಅವರು ಹೀಗೆ ಕೂಡ ಮಾಡಲ್ಲ ಏನು ಕೂಡ ಮಾಡಲ್ಲ ಸೊ ಅದೇನಾಯಿತು ಯಾಕೋ ಗೊತ್ತಿಲ್ಲಪ್ಪ ನಮ್ಮನೆ ಕರ್ಮ ಸರಿ ಇಲ್ಲ ಅಂತ ತಾನೆ ಅಂತ ಬರೀ ಕೆಲವರೆಲ್ಲ ಹೀಗೆ ಹೇಳ್ತಾರೆ ನಮನ ಮಾಡ್ತಾರೆ ಬಗ್ತಾರೆ ಅದು ವಿಷಯ ಬೇರೆ ಅದು ಸ್ವೀಕಾರ ಆಯಿತು ಅಂತ ಅರ್ಥ ರೈತನೆ ಇಂಥ ಬರೀ ಕೆಲವರಿಗೆ ಎಷ್ಟೇ ಕೊಟ್ಟು ಕೂಡ ಸಮಾಧಾನ ಆಗಲ್ಲ ನಾವೆಣಸ್ಕೊಳ್ಬೇಕು ನಮ್ಮ ಕರ್ಮ ಇನ್ನೂ ಕೂಡ ಏನೋ ಉಂಟು ಇನ್ನೂ ಕೂಡ ನಾವೇನೋ ಕೊಡಬೇಕಾದಿತ್ತು ಇನ್ನು ಕೂಡ ನಾವು ಜಾಸ್ತಿನೇ ಕೊಡಬೇಕಾದ ಅನಿವಾರ್ಯತೆ ಉಂಟು ಈ ರೀತಿಯ ಫೀಲಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ ವಿಷಯ ಬೇರೆ ಅದೇ ರೀತಿ ನಮ್ಮ ಕುಮ್ಮಲಂಗ್ನದವರು ನಾನು ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀಸಲ್ಲಿ ಎಜುಕೇಷನ್ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಒಂದಷ್ಟು ಮಕ್ಕಳಿಗೆ ಬುಕ್ಸನ್ನು ಕೊಡಿಸಿ ಒಂದಷ್ಟು ಮಕ್ಕಳ ಫೀಸನ್ನು ಕಟ್ಟುವಂಥ ಕೆಲಸ ಮಾಡಿ ಒಂದಷ್ಟು ಮಕ್ಕಳಿಗೆ ಟ್ಯೂಷನನ್ನು ಹೇಳಿಕೊಡಿ ಸಾಧ್ಯ ಆದರೆ ನಿಮ್ಮ ಹತ್ರ ಆನಂತರ ನಿಮಗೆ ನೋಡಿ ಇಲ್ಲಿ ಪ್ರೀತಿ ಪ್ರೇಮ ಡಿಸ್ಟರ್ಬೆನ್ಸ್ ಆಯಿತು ಸ್ನೇಹಿತರ ಮುಖಾಂತರ ತೊಂದರೆ ಆಯಿತು ಸ್ನೇಹಿತರ ಮುಖಾಂತರ ಕಮ್ಯುನಿಕೇಷನಲ್ಲಿ ಗಲಾಟೆ ಆಗೋದು ಹಂಡ್ರೆಡ್ ಪರ್ಸೆಂಟ್ ಅದು ಆಗೇ ಆಗುತ್ತೆ ಅಹಂ ಬಂದು ಆಗುತ್ತೆ ಅಹಂಗೆ ಒಳಗಾಗಿ ಗಲಾಟೆ ಆಗುತ್ತೆ ಅಹಂ ಅಲ್ವಾ ನಾನು ನಾನು ಹೇಳಿದ್ದು ಕೇಳಬೇಕು ಈ ರೀತಿಯಾಗಿ ಬಂದು ಏನಾಗುತ್ತೆ ಸ್ನೇಹಿತರ ಜೊತೆ ಗಲಾಟೆ ಆಗುತ್ತೆ ಪ್ರೀತಿ ಪ್ರೇಮ ಬಂತು ಅಲ್ಲಿ ಕೂಡ ಗಲಾಟೆ ಈಗ ರೈಟ್ ಯಾಕೆ ಯಾಕೆ ಅದೇ ಆಗುವಂಥದ್ದು ಅದಕ್ಕೋಸ್ಕರ ನೀವು ಕೊಡೆಯನ್ನು ತೆಗೆದುಕೊಟ್ಟಾಗ ಸ್ನೇಹಿತರ ಮುಖಾಂತರ ಬರ್ತಕ್ಕಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಅದೇ ರೀತಿ ನೀವು ಪ್ರೀತಿ ಪ್ರೇಮದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತೊಂಡು ಅದು ಆ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಇಲ್ಲ ಇಟ್ಟಾನೆ ಓಕೆ ಈ ಸಂದರ್ಭದಲ್ಲಿ ನೀವೇನು ಬಯಸ್ತೀರ ನಿಮ್ಮ ಓದು ವಿಚಾರ ಏನೇ ಇದ್ದರು ಅಥವಾ ನಿಮ್ಮ ಒಂದು ಕೆಲಸದ ವಿಚಾರ ಬಹಳಷ್ಟು ಕನ್ಫರ್ಟ್ ಆಗಬೇಕಂತ ಇಚ್ಛೆ ಇಷ್ಟೇ ಅಂತೂ ಪಡ್ತೀರಾ ಕನ್ಫರ್ಟ್ ಅಂತ ಆಗುತ್ತೆ ಬಟ್ ಬುಧ ಬುಧ ಬಿಡುವುದಿಲ್ವೇ ಬುಧನಿಗೆ ಆಗೋದಿಲ್ವೇ ಬುಧನಿಗೆ ಗುರು ಅಂದ್ರೇ ಆಗೋಲ್ಲ ಅಲ್ವಾ ಬುಧ ಏನಾದರೂ ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ನೋಡ್ತಾನೆ ಇರ್ತಾನೆ ಬುಧನಿಗೆ ಕುಜ ಅಂದರೆ ಆಗೋಲ್ಲ ಗುರು ಅಂದರೆ ಆಗಲ್ಲ ಅಲ್ವಾ ಸೂರ್ಯ ಅಂದರೆ ಮಾತ್ರ ಬುಧನಿಗೆ ಅದು ಒಳ್ಳೆ ರೀತಿ ರಿಸಲ್ಟನ್ನು ಕೊಡ್ತಾ ರೈಟ್ ರೈತನೇ ಓಕೆ ಹಾಗಾದರೆ ಸೂರ್ಯನನ್ನು ತರಬೇಕಾದಂಥ ಅನಿವಾರ್ಯತೆ ಉಂಟು ನಿಮಗೆ ಸೂರ್ಯನನ್ನು ತರಬೇಕು ಸೂರ್ಯನ ತರೋದಂದರೆ ಅಂದರೆ ಬೇರೆಯವರಿಗೆ ಉಪಕಾರ ಮಾಡೋದು ಅಷ್ಟೇ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಅಲ್ಲ ಮಕ್ಕಳನ್ನು ಯಾವ ರೀತಿ ಇಟ್ಕೊಳ್ಬೇಕು ನೀವು ಅಂತ ಸೊ ಇದನ್ನು ಮಾಡಿದಾಗ ಇಸ್ ಮೋಸ್ಟ್ ಫೇವರೇಬಲ್ ಅಂತ ರಿಸಲ್ಟನ್ನು ಪಡ್ಕೊಳ್ಲಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟದತ್ತು ಟ್ರೈ ಮಾಡಿ ಅಂತ ಹೇಳ್ತೇನೆ ಯಾಕೆ ಮಾಡಲಿಕ್ಕೆ ಆಗಲ್ಲ ರೈತನೇ ಓಕೆನಾ ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಗಲಾಟೆ ಆಗ್ಬೋದು ಅಥವಾ ನಿಮ್ಮ ಒಡ ಹುಟ್ಟಿದವರು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಯಾವಾಗ ಆಗುತ್ತೆ ನಿಮ್ಮ ಓಡ ಹುಟ್ಟಿದವರು ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಭೂಮಿ ಖರೀದಿ ಮಾಡ್ತಾರೆ ಒಂದು ವಾಹನ ಖರೀದಿ ಆ ಮೂಮೆಂಟಲ್ಲಿ ಅವರು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನುಭವಿಸ್ಬೋದು ಅಥವಾ ನಿಮ್ಮ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಜಗಳ ಆಗ್ಬೋದು ಡಿಸ್ಪ್ಯೂಟ್ ಆಗ್ಬೋದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೋದು ಬಟ್ ನಾನು ಹೇಳಿದಂಥ ಆ ಪರಿಹಾರ ಇದೆಯಲ್ವಾ ಮರ್ಕ್ಯೂರಿಗೆ ಸಂಬಂಧಪಟ್ಟಂತೆ ಬುಧನಿಗೆ ಸಂಬಂಧಪಟ್ಟಂತೆ ಯಾವ ಪರಿಹಾರಗಳನ್ನು ಹೇಳಿದೆ ಆ ಪರಿಹಾರಗಳನ್ನು ನೀವು ಟ್ವೆಂಟಿ ಟು ಟ್ವೆಂಟಿ ನೈನ್ ಸೀರೀಸಲ್ಲಿ ರಿಪೀಟ್ 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 ಮಾಡಿಕೊಂಡಾಗ ಸಮಸ್ಯೆನೇ ಬರಲ್ಲ ಓಕೆ ಅಗ್ರಿ ಇಂಟ್ರೆಸ್ಟಿಂಗ್ ಚೆನ್ನಾಗಿರುತ್ತೆ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇಷ್ಟು ಸಾಕು ನಿಮಗೆ ಡೀಟೇಲ್ ರೈಟಾ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಸೀರೀಸಲ್ಲಿ ಕುಂಭಲಗ್ನದವರಿಗೆ ಆ ಒಂದು ವಿಚಾರದಿಂದ ಮೇಲೆ ಬರ್ಬಿ ಏನಪ್ಪ ಮಾಡಬೇಕು ಅದಂತೂ ಗೊತ್ತಾಯಿತು ರೈಟ್ ತಾನೆ ಓಕೆ ಸೊ ಇನ್ನೇ ಹೇಳಿದೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಅಂತ ಮಕ್ಕಳ ವಿಚಾರ ಓಕೆ ತುಂಬ ಅಂತೂ ಮಾತಾಡಲ್ಲ ಬಟ್ ಒಂದು ವಿಚಾರ ಅಂತ ಹೇಳ್ತೇನೆ ಮಕ್ಕಳಿಗೆ ಏನಾಗುತ್ತೆ ಇವತ್ತಿನ ದಿನಗಳಲ್ಲಿ ಬೆಳಿಗ್ಗೆ ಹೇಳಲಿಕ್ಕಾಗೋದಿಲ್ಲ ರೈಟಾ ಅವ್ರಿಗೆ ಮನಸ್ಸು ಮನಸ್ಸಿರೋದಿಲ್ಲ ಇದೆಲ್ಲ ಮಾಮೂಲಿಯಾಗಿ ಈ ಒಂದು ಟೂ ತೌಸಂಡ್ನ ಸಿರೀಸಲ್ಲಿ ಇರುವಂಥದ್ದು ಅಥವಾ ಟ್ವೆಂಟಿ ಒನ್ ಶತಮಾನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವಂಥದ್ದು ವಿಶೇಷವಾಗಿ ಸ್ವಲ್ಪ ಪರಿಗಣಿಸಬೇಕು ಅದನ್ನು ಮಕ್ಕಳದ್ದೇ ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಪರಿಸ್ಥಿತಿ ಹಾಗಿರ್ತದೆ ವಾತಾವರಣ ಹಾಗಿರ್ತದೆ ಡೇಟ್ ಆಫ್ ಬರ್ತಲ್ಲಿ ಏನು ಬಂದಿರ್ತದೆ ಅದೆಲ್ಲ ಅದನ್ನೇ ತೋರಿಸ್ಕೊಡ್ತದೆ ಸ್ವಲ್ಪ ಮೊಬೈಲನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಇರೋದು ಇಂಡಿಕೇಷನ್ ಯಾಕಂದರೆ ಟೂ ಟು ಟೂ ನಂಬರ್ ಏನುಂಟು ನೀವು ಲೋ ಶೋ ಗ್ರಿಡ್ಡನ್ನು ತೆಗೆದುಕೊಂಡಾಗ ನಂಬರ್ ಟು ನಂಬರ್ ಟು ಅದು ಸೌತ್ ವೇಸ್ಟ್ಗೆ ಸಂಬಂಧಪಟ್ಟದ ಕೆಲಸ ಸೌತ್ ವೇಸ್ಟ್ ಅಂದರೆ ಟೆಕ್ನಿಕಲ್ ನಾಲೆಜ್ ಟೆಕ್ನಿಕಲ್ ನಾಲೆಜ್ ಮೊಬೈಲ್ ಅದು ಅದಕ್ಕೆ ಮಕ್ಕಳೆಲ್ಲರೂ ಕೂಡ ಯಾರೆಲ್ಲ ಟೂ ತೌಸಂಡ್ ಸಿರೀಸಲ್ಲಿ ಜನನಾಗಿರ್ತಾರೆ ಟೂ ಟು 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 ಬಂದಿರೋ ಅವರೆಲ್ಲ ಮೊಬೈಲ್ಗೆ ಹೆಚ್ಚು ಕನೆಕ್ಟ್ ಆಗಿರ್ತಾರೆ ರೈತನೇ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಅಂದರೆ ಇಪ್ಪತ್ತನೇ ಶತಮಾನದಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ ಅವರಿಗೆ ಒನ್ ನಂಬರ್ ಮತ್ತು ನೈನ್ ನಂಬರ್ ಕಂಪಲ್ಸರಿಯಾಗಿ ಬರ್ತಾ ಇದ್ದರು ರೈತನೇ ನಂಬರ್ ಒನ್ ಇತ್ತು ಒನ್ ಅದು ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅದು ಕಾರ್ಮಿಕತೆಗೆ ಸಂಬಂಧಪಟ್ಟಂತೆ ರೈತನೇ ಅದು ಪ್ರಾಕ್ಟಿಕಲ್ಗೆ ಸಂಬಂಧ ಹಾಗಾದರೆ ನೀವು ಪ್ರಾಕ್ಟಿಕಲಾಗಿ ಆ ಮೂಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಪ್ರಾಕ್ಟಿಕಲಾಗಿ ಮೂಮೆಂಟ್ ಆಗ್ತಾ ಇದ್ದೀರಿ ಎಲ್ಲ ರೀತಿಯಲ್ಲಿ ಕೂಡ ಮೆಹನತ್ ಮಾಡ್ತಾ ಇದ್ದೀರಿ ಯಾಕಂದರೆ ಅದು ಉತ್ತರ ದಿಕ್ಕಿಗೆ ಸಂಬಂಧಪಟ್ಟಂಥ ಅಂಕೆ ಆನಂತರ ಅದು ಲೋಶೋ ಗ್ರಿಡ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಉತ್ತರ ದಿಕ್ಕಿಗೆ ಸಂಬಂಧಪಟ್ಟ ಮತ್ತೆ ಜಲತತ್ವದ ಅಂಕೆ ನೀವು ಎಲ್ಲ ರೀತಿಯಲ್ಲೂ ಕೂಡ ಮೆಹನತ್ ಮಾಡ್ತಾ ಇದ್ದೀರಿ ಈಗ ಹಾಗೆಲ್ಲ ಈಗ ನಂಬರ್ ಟು ಮೇಜರ್ ಆಗಿ ಕೆಲಸ ಮಾಡ್ತಾ ಉಂಟು ಅದು ಸೌತ್ ವೆಸ್ಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಲೋಶೋ ಗ್ರಿಡ್ ಪ್ರಕಾರ ಅದಕ್ಕೋಸ್ಕರ ಅದರ ಒಂದು ಎನರ್ಜಿ ಏನುಂಟು ಸೌತ್ ವೆಸ್ಟ್ ಅಂದರೆ ರಾಹು ರಾಹು ಅಂದರೆ ಮೊಬೈಲ್ ಹಾಗಾದರೆ ಮಕ್ಕಳೆಲ್ಲರೂ ಮೊಬೈಲಲ್ಲಿ ಇರ್ತಾರೆ ಹೆಚ್ಚಾಗಿ ಅಲ್ವಾ ಈಗ ನೋಡಿ ಅವರಿಗೆ ಪರಿಸ್ಥಿತಿ ಅಂಥದ್ದು ಬಂದಿದೆ ಆನ್ಲೈನಲ್ಲೇ ಹೋಗುವಂಥದ್ದು ರೈಟ್ ತಾನೇ ಆನ್ಲೈನಲ್ಲಿ ಹೋಗಬೇಕು ಆನ್ಲೈನ್ ಪಾಠ ಕಳಿಸ್ಕೊಳ್ಬೇಕು ಇಂಥ ಒಂದು ಪರಿಸ್ಥಿತಿ ರೈಟ್ ತಾನೇ ನೋಡಿ ಯಾರು ಮಾಡ್ತಾರೆ ಇದನ್ನೆಲ್ಲ ಅಲ್ಲೋ ಆಟೋಮೆಟಿಕ್ಲಿ ಬರುತ್ತಲ್ವ ಅಂತ ಒಂದು ಪರಿಸ್ಥಿತಿ ರೈಟ್ ಎನಿವೇ ಇರಲಿ ಸೊ ನಾನು ಹೇಳಬೇಕಾದ್ರೆ ನಿಮಗೆ ಈ ಟೆಕ್ನಿಕಲ್ ನಾನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಯಾವತ್ತಿದ್ರೂ ಇದನ್ನು ಹೇಳ್ತಾ ಇರ್ತೇನೆ ರಿಪೀಟ್ ರಿಪೀಟ್ ಸೊ ಇದನ್ನು ಕೇಳಿಸ್ಕೊಳ್ಳಿ ಮಕ್ಕಳಿಗೆ ಏನು ಮಾಡಬೇಕು ಆಹಾರದಲ್ಲಿ ಪತ್ತೆಯನ್ನು ಮಾಡಬೇಕಾದಂಥ ಅನಿವಾರ್ಯ ಆಹಾರ ಬಹಳ ಚೆನ್ನಾಗಿದೆ ಅವರಿಗೆ ಆದಷ್ಟು ಈ ರೈಸ್ ಮತ್ತು ರೈಸ್ ಐಟಮ್ ಮೈದಾ ಮತ್ತು ಮೈದಾದ ಐಟಮನ್ನು ಕೊಡುವುದನ್ನು ಕಡಿಮೆ ಮಾಡಿ ರೈಟ್ ತಾನೆ ಓಕೆನಾ ಈಗ ಬೆಳಗಿನ ಹೊತ್ತು ಏನೋ ಒಂದು ನಾಷ್ಟ ಕೊಡ್ತೀರ ಪರವಾಗಿಲ್ಲ ನಾಷ್ಟದ ಜೊತೆಗೆ ಜಾಸ್ತಿ ಫ್ರೂಟ್ಸನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಜಾಸ್ತಿ ಫ್ರೂಟ್ಸ್ ಕೊಡಿ ಅಥವಾ ಡ್ರೈ ಫ್ರೂಟ್ಸ್ ಕೊಡಿ ಎರಡರಲ್ಲಿ ಒಂದು ಡ್ರೈ ಫ್ರೂಟ್ಸನ್ನು ನೀರಲ್ಲಿ ಹಾಕಿ ಡ್ರೈ ಫ್ರೂಟ್ಸನ್ನು ಕೊಡಿ ಬೆಳಗಿನ ಹೊತ್ತು ಎಕ್ಸಾಮಿಗೆ ಬರ್ತಾ ಉಂಟು ನಿಮ್ಮ ಮಕ್ಕಳಿಗೆಲ್ಲ ಸೊ ಇದನ್ನು ಪ್ರಿಪೇರ್ ಮಾಡಿ ಫ್ರೂಟ್ಸನ್ನು ಜಾಸ್ತಿ ಕೊಡಿ ಆನಂತರ ಅಕ್ಕಿಯ ವಸ್ತುಗಳಿರ್ಬೋದು ಮೈದಾ ಮೈದಾ ವಸ್ತುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅಕ್ಕಿಯನ್ನು ಸ್ವಲ್ಪ ಮಟ್ಟಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಮಧ್ಯಾಹ್ನದ ಊಟ ಭರ್ಪೂರ್ ಕೊಡಿ ಏನೂ ಸಮಸ್ಯೆ ಇಲ್ಲ ಸಂಜೆ ಊಟ ಏಳುವರೆ ಗಂಟೆಗಿಂತ ಮೊದಲು ಕೊಡಿ ಊಟ ಮಾಡೋದಕ್ಕಿಂತ ಮುಂಚೆ ಯಾತೋ ಡ್ರೈ ಫ್ರೂಟ್ಸ್ ತಿನ್ನಬೇಕು ಅವರು ಸ್ವಲ್ಪ ಅಥವಾ ಆ್ಯಪಲ್ ಮುಸಂಬಿ ಏನು ಬೇಕು ಅದನ್ನು ಮೊದಲು ತಿನ್ನಬೇಕು ಆನಂತರ ಸ್ವಲ್ಪ ಊಟ ಮಾಡಬೇಕು ಓಕೆನಾ ತೋ ಇದನ್ನು ನೀವು ಕಂಪಲ್ಸರಿಗೆ ಫಾಲೋ ಮಾಡಿದಾಗ ಏನಾಗುತ್ತೆ ನೀರನ್ನು ಸರಾಸರಿಯಾಗಿ ಕುಡಿಬೇಕಾಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮಕ್ಕಳಿಗೆ ನೀರನ್ನು ಕುಡಿಲಿಕ್ಕೆ ಕುಡಿಸಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಇದರ ಮುಖಾಂತರ ಏನಾಗುತ್ತೆ ನಿಮ್ಮ ಜೀರ್ಣಶಕ್ತಿ ಏನುಂಟು ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ ಇದರಲ್ಲಿ ಯಾವ ರಿಸಲ್ಟ್ ಬರುತ್ತೆ ನೋಡಿ ಇಲ್ಲಿ ಏನಾಗುತ್ತೆ ನಿಮ್ಮ ಒಂದು ದೊಡ್ಡ ಕರಳು ಮತ್ತು ಸಣ್ಣ ಕರಳು ರೈಟ್ ನಮ್ಮಲ್ಲಿ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಅಲ್ವಾ ಈ ದೊಡ್ಡ ಕರಳು ನಿಮ್ಮ ಜಾತಕದ ಎಂಟನೇ ಮನೆ ಓಕೆ ಏತ್ ಹೌಸ್ ಅದು ದೊಡ್ಡ ಕರುಳು ಆ ಏಯ್ತ್ ಹೌಸ್ ಏನು ಅದು ಡೆಪ್ತ್ ನಾಲೆಜ್ ಅದು ಡೆಪ್ತ್ ನಾಲೆಜ್ ಭೂಮಿಯ ಅಡಿಭಾಗ ಪಾತಾಳ ಅಂತ ಕರಿತೇವೆ ಅದಕ್ಕೆ ಸಂಬಂಧ ಕೆಲಸ ಮಾಡಿ ಹಾಗಾದ್ರೆ ದೊಡ್ಡ ಕರುಳು ಎಷ್ಟು ಕ್ಲೀನ್ ಆಗುತ್ತಲ್ವಾ ದೊಡ್ಡ ಕರಳು ಎಷ್ಟು ಕ್ಲೀನ್ ಆಗ್ತಾ ಇರ್ತದೆ ಅಷ್ಟು ನಿಮಗೆ ನಾಲೆಜ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಆಗಿರ್ತೀರ ಅಷ್ಟು ನಿಮ್ಮ ಬ್ರೈನ್ ಚುರುಕಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ ಈ ಟೆಕ್ನಿಕ್ ನಿಮಗೆ ಗೊತ್ತಿಲ್ಲ ತಾನೆ ಫಾರ್ಮಿಕೊಂಡು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಅದಕ್ಕೋಸ್ಕರ ಮಕ್ಕಳ ಹೊಟ್ಟೆಯನ್ನು ಬಹಳ ಕ್ಲೀನಾಗಿಡುವಂಥ ಕೆಲಸವನ್ನು ಮಾಡುವುದು ನಿಮ್ಮ ಕೆಲಸ ರೈಟ್ ತಾನೆ ಅದನ್ನು ಕ್ಲೀನಾಗಿಡಬೇಕು ಅವರು ಅದಕ್ಕೆ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಆಟೋಮೆಟಿಕ್ಲಿ ಅದು ಕ್ಲೀನ್ ಆಗುತ್ತೆ ಬೆಳಿಗ್ಗೆ ಬೇಗ ಹೇಳಿ ಉಲ್ಲಾಸ ಕೂಡ ಇರ್ತದೆ ಬ್ರೈನ್ ಕೂಡ ಕೆಲಸ ಮಾಡ್ತದೆ ಆಟೋಮೆಟಿಕ್ಲಿ ಅವರೆಲ್ಲವನ್ನು ರಿಸೀವ್ ಮಾಡ್ತಾರೆ ಮತ್ತು ಆ ಎಂಟನೇ ಮನೆ ಕೆಲಸ ಮಾಡ್ತಾನೆ ಎಂಟನೇ ಮನೆ ಕ್ಲೀನ್ ಆಯ್ತಾನೆ ಈಗ ಅಲ್ಲೂ ಎಂಟನೇ ಮನೆ ಖಚರ ತಾನೆ ಎಂಟನೇ ಮನೆ ಟಾಯ್ಲೆಟ್ ತಾನೇ ನಿಮ್ಮದು ನಿಮ್ಮ ಮನೆಯ ಟಾಯ್ಲೆಟ್ ಕೂಡ ಎಂಟನೇ ಮನೆಯೇ ರೈಟ್ ತಾನೆ ವೇಸ್ಟೇಜ್ ಹೊರಗೆ ಹೋಗುವಂಥದ್ದು ಕೂಡ ಎಂಟನೇ ಮನೆ ಎರಡನೇ ಮನೆ ಊಟ ತಿಂಡಿ ನಮ್ಮದು ಜಾತಕದ ಎರಡನೇ ಮನೆ ಅದಕ್ಕೆ ಆಪೋಸಿಟ್ ಮನೆ ಏನುಂಟು ಎಂಟನೇ ಮನೆ ಅದು ವೇಸ್ಟೇಜನ್ನು ಹೊರ ಹಾಕುವಂಥದ್ದು ಅಲ್ಲಿ ಊಟ ಮಾಡಿದರೆ ಇಲ್ಲಿ ವೇಸ್ಟೇಜ್ ಹೊರಗೆ ಹೋಯಿತು ಹಾಗಾದರೆ ನೀವು ಊಟವನ್ನು ಆ ರೀತಿಯಾಗಿ ಕೊಟ್ಟಾಗ ಅದನ್ನು ಮೇಂಟೈನ್ ಮಾಡಿ ಕೊಟ್ಟಾಗ ಎಂಟನೇ ಮನೆ ಕೆಲಸ ಮಾಡಬೇಕು ತಾನೆ ಆ ಎಂಟನೇ ಮನೆ ಕೆಲಸ ಮಾಡಿದಾಗ ನಿಮಗೆ ಡೆಪ್ತ್ ನಾಲೆಜ್ ಬರಬೇಕು ತಾನೇ ಬರಲಿಕ್ಕೆ ಆಗುತ್ತೆ ಯಾರಿಗೆಲ್ಲ ಮಕ್ಕಳಿಗೆ ಒಳ್ಳೆ ರ್ಯಾಂಕ್ ಪಡ್ಕೊಳ್ಬೇಕು ಎಲ್ಲೋ ಒಂದು ಕಡೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬರ್ತಾ ಅದು ಏಯ್ಟಿ ಟು ನೈಂಟಿ ಪರ್ಸೆಂಟ್ಗೆ ಹೋಗಬೇಕು ನಾನು ಟೆಕ್ನಿಕ್ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ನೋಡಿ ಯಾವ ರೀತಿಯಾದ ರಿಸಲ್ಟನ್ನು ನೀವು ಸಾಧ್ಯ ಸಾಧ್ಯತೆ ಗೊತ್ತಾಯಿತು ಅಂತ ಹೇಳಿ ಕರೆಯಲ್ಲಿದ್ದರೆ ಒಂದು ನಿಮಿಷದಲ್ಲಿ ಮಾತಾಡಬೇಣ

ಮಧ್ಯಾಹ್ನ ಹತ್ತು 10 ಯಾವಾಗ ಹತ್ತು ಅੰಮೇರು ಆಯ್ತಮ್ಮ ಕೆಲಸದಲ್ಲಿ ಇದ್ದಾ ನಮ್ಮ ಯಮ್ಮ ತಾಯಿ ಹೇಳಿಬಿಡಿ ಅಥವಾ ಪ್ರಶ್ನೆ ಏನೋ ಇದ್ರೆ ಕೇಳಿ ಅಷ್ಟು ನನ್ನಲ್ಲಿ ಅಲ್ಲಿ ಜಾತಕ ನೋಡಿ ಏನಂದ್ರೆ ಒಂದು ನಿಮಿಷ ಇರೋದು ನಂಗೆ ಈಗ ಕ್ಲೋಸ್ ಆಗುತ್ತೆ ಪ್ರೋಗ್ರಾಮ್ ಓಕೆ ನೋಡಿ ಒಂದು ಜಾತಕ ಒಂದು ಪೂರ್ವಭದ್ರ ನಕ್ಷತ್ರಮ ಕುಂಭರಾಶಿನ ಐಟಾ ನಾನು ಒಂದಂತೂ ಹೇಳ್ತೀನಮ್ಮ ಇಲ್ಲಿ ಏನಾಗುತ್ತೆ ಅಂದರೆ ಕೆಲಸದ ಬಗ್ಗೆ ಅವನಿಗೆ ಆ ಬೇಸ್ ನಾಲೆಜ್ ಏನುಂಟಮ್ಮ ಅದು ತುಂಬ ಚೆನ್ನಾಗಿಲ್ಲ ಅಂತ ಉಂಟಮ್ಮ ಎಷ್ಟುವರೆಗೆ ಕಲ್ತಿದ್ದಾನಮ್ಮ ಅವನು ಅಥವಾ ಆಯ್ತು ಈಗ ಬೇಸ್ ನಾಲೆಜ್ ಸರಿಯಿಲ್ಲ ಇಲ್ಲ ತಾನೇ ಅದು ಅವನಿಗೆ ಡಿಗ್ರಿ ಮಾಡ್ಲಿಕ್ಕೆ ಹೇಳಿಮ್ಮ ಏನಾದರೂ ಮಾಡಿ ಡಿಗ್ರಿ ಮಾಡ್ಲಿಕ್ಕೆ ಹೇಳಿ ಈಗ ತರ್ಟಿ ಒನ್ ರನ್ನಿಂಗ್ ಆಗ್ತಾ ಉಂಟು ಆದರೂ ಕೂಡ ಡಿಗ್ರಿ ಮಾಡ್ಬೋದಮ್ಮ ಡಿಗ್ರಿ ಮಾಡಿದ ನಂತರ ದೇವರಾಣಿಗೆ ಹೇಳ್ತೇನೆ ಈ ಜಾತಕ ಇಸ್ ದ ಮೋಸ್ಟ್ ಫೇವರೇಬಲ್ ಏನಮ್ಮ ಮೀನರಾಶಿ ಅಲ್ಲ ಉತ್ತರವಾದ್ರ ನಕ್ಷತ್ರ ಮೀನರಾಶಿ ಅಲ್ಲ ಉತ್ತರ ನಕ್ಷತ್ರ ನಕ್ಷತ್ರ ಕುಂಭರಾಶಿ ಬರ್ತಾ ಉಂಟು ತಾಯಿ ಯಾಕಂದರೆ ಚಂದ್ರ ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಹೋಗಿಬಿಟ್ಟಿದ್ದಾನೆ ಓಕೆನಾ ಚಂದ್ರ ನಿಮ್ಮ ಕೈಯಲ್ಲಿ ಮಾಡಿದ ಮೀನ ರಾಶಿ ಬಂದಿರ್ತದಮ್ಮ ಕಂಪ್ಯೂಟರ್ ಕಂಪ್ಯೂಟರೈಝಡ್ ಕುಂಭ ಕುಂಭರಾಶಿ ಬಂದಿರ್ತದಮ್ಮ ಓಕೆನಾ ನಾನು ಹೇಳುದು ತಾಯಿ ದಯವಿಟ್ಟು ವಾದ ವಿವಾದ ಮಾಡಬೇಡಿ ಈಗ ಇದು ಮಗನ ಜೊತೆ ಕೂಡ ಇದೇ ರೀತಿ ಮಾಡಿರ್ತೀರ ವಾದ ವಿವಾದ ಎಲ್ಲ ರೈತರೆ ಹಣಕಾಸಿಗೆ ಸಂಬಂಧಪಟ್ಟಿದ್ದ ಮಗನ ಜೊತೆ ವಾದ ವಿವಾದ ಆಗುತ್ತಲ್ಲಮ್ಮ ನಿಮ್ಮದು ಓಕೆ ಹೇಳಿ ಅದು ಆಗಿ ಆಗುತ್ತಮ್ಮ ನಾನು ಹೇಳ್ತೀನಿ ಹೇಳ್ತೀನಮ್ಮ ಒಂದೇ ಒಂದು ಮಾತು ನಿಮ್ಮ ಪಾಲಿಗೆ ನಾನು ಹೇಳ್ತೀನಿ ಏನಲ್ಲಿ ಡಿಗ್ರಿ ಮಾಡ್ಲಿಕ್ಕೆ ಹೇಳೀಮ ಡಿಗ್ರಿ ಮಾಡಿದ ನಂತರ ಏನಾಗುತ್ತೆ ಇವನ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪಿಟಿವ್ ಸ್ಟಾರ್ಟ್ ಆಗಿದೆ ಇಸ್ ದ ಮೋಸ್ಟ್ ಫೇವರೇಬಲ್ ಜಾತಕ ತುಂಬಾ ಒಳ್ಳೆ ಜಾತಕ ಯಾಕಂದ್ರೆ ಸೂರ್ಯ ಮತ್ತೆ ಗುರುವಿನ ಪೊಸಿಷನ್ ತುಂಬಾನೇ ಚೆನ್ನಾಗಿದೆ ಸೂರ್ಯ ಆಗಿದ್ದಾನೆ ಈ ಜಾತಕದಲ್ಲಿ ಅದಕ್ಕೋಸ್ಕರ ಸೂರ್ಯನಿಂದ ಪವರ್ ಅನ್ನು ಪಡಬೇಕಾದ್ರೆ ಎಜುಕೇಶನ್ ಬರಲೇಬೇಕಮ್ಮ ಎಜುಕೇಶನ್ ಕಂಪ್ಲೀಟ್ ಮಾಡಿದ ನಂತರ ಲೈಫಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ ಈ ಜಾತಕ ಕ್ರಿಯೇಟ್ ಮಾಡ್ತಮ್ಮ ಅಷ್ಟೊಂದು ಮಾಡ್ಕೊಳ್ಳಿ ಹೇಳಿಮ್ಮ ಬೇರೆ ಯಾವ್ದು ಕೂಡ ಬೇಕಾಗಿಲ್ಲ ಒಳ್ಳೆದಾಗುತ್ತೆ ರೈಟ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ರೈಟ್ ತಾನೆ ಹೋಗೆ ಬಂದ್ಬೇಡ ಅಲ್ವಾ ನೀವು ಯಾವುದನ್ನು ಒಪ್ಪಿಕೊಳ್ತೀರಿ ಒಪ್ಕೊಳ್ತೀರಿ ಯಾವುದಿಲ್ಲ ಆಯ್ತಾನೆ ಅದು ಇಲ್ಲ ಓಕೆ ಇದು ಮಾಮೂಲಿಯಾಗಿ ನಾನು ಹೇಳಿದೆ ನಿಮಗೆ ಅಲ್ವಾ ನಮ್ಮ ಪರಿಸರದಲ್ಲಿ ಹೇಗಿರ್ತದೆ ಅಂತ ಇಂಥ ಒಂದು ಪರಿಸ್ಥಿತಿ ಓಕೆ ಎನಿವ ನೀವು ಒಪ್ಕೊಳ್ತೀರಿ ಇಲ್ಲ ನನಗಂತೂ ಬೇಕಾಗಿಲ್ಲ ನಮಗೆ ಋಷಿಮುನಿಗಳು ಏನನ್ನು ಹೇಳಿಕೊಟ್ಟಿದ್ದಾರೆಪ್ಪ ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿ ಅಷ್ಟು ಬೇರೆ ಏನಿಲ್ಲ ಓಕೆನಾ ಹಾಗಾದರೆ ಮಕ್ಕಳಿಗೆ ಏನಪ್ಪಾ ಮಾಡಬೇಕು ಯಾವ ಟೆಕ್ನಿಕನ್ನು ಫಾಲೋ ಮಾಡಿದರೆ ಮಕ್ಕಳು ಚೆನ್ನಾಗಿರ್ತಾರೆ ಈ ವಿಷಯ ನಿಮಗೆ ಈಗ ಗೊತ್ತಾಯಿತು ಅಂತ ಇಟ್ಕೊಳ್ತಾರೆ ಈ ಟೆಕ್ನಿಕನ್ನು ನೀವು ಕೂಡ ಫಾಲೋ ಮಾಡ್ಬೋದು ನಿಮ್ಮ ಬ್ರೈನ್ ಕೂಡ ಚುರುಕಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಮರೆವು ಜಾಸ್ತಿ ನೆನಪೇ ಇರುವುದಿಲ್ಲ ನಿದ್ದೆ ಜಾಸ್ತಿ ಬರ್ತದೆ ಉದಾಸೀನ ಆಗ್ತದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅವರೆಲ್ಲ ಈ ಟೆಕ್ನಿಕನ್ನು ಫಾಲೋ ಮಾಡಿ ರೈಸನ್ನು ಕಡಿಮೆ ಮಾಡಿ ಫ್ರೂಟ್ಸನ್ನು ಜಾಸ್ತಿ ಮಾಡಿ ಅಥವಾ ವೆಜಿಟೇಬಲನ್ನು ಜಾಸ್ತಿ ಮಾಡಿ ಆಗ ನೋಡಿ ನಿಮ್ಮ ಆ ಹೊಟ್ಟೆ ಎಷ್ಟು ಕ್ಲೀನ್ ಆಗುತ್ತೆ ಮತ್ತು ನೀವೆ ಚುರುಕಾಗಿರ್ತೀರ ಬೆಳಿಗ್ಗೆ ಬೇಗ ಎಷ್ಟು ಬೇಗ ಹೇಳ್ತೀರ ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಏನು ಏಳಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಮಕ್ಕಳಿಗೆ ಈ ಟೆಕ್ನಿಕನ್ನು ಫಾಲೋ ಮಾಡಿಸಿ ಕೊಟ್ಟಾಗ ಅತ್ಯುತ್ತಮ ರೀತಿ ರಿಸಲ್ಟನ್ನ ಪಡೆಯಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಓಕೆನಾ ಬಹಳಷ್ಟು ವಿಚಾರಗಳು ನಿಮ್ಮ ಮುಂದೆ ಹೇಳಿಕಿವೆ ಬಟ್ ಈಗ ಸಮಯ ಮಿಕ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದಾನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ